पटले वक्षस्थले कौस्तुभम् नासाग्रे नवमौक्तिकम् करतले वेणुकरे कंकणम् सर्वांगे हरिचंदनम् सुललितम् कंठे च मुक्तावली गोपस्त्री परिवेष्टितो विजयते गोपालचूडामणिहि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण। अहोरात्रैश्चतुष्षष्ट्या संयत्तौ तावती कलाः गुरुदक्षिणयाचार्यं छन्दस छन्दयामास तुर्नृपा। ಈಗ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡು ಶ್ರೀಕೃಷ್ಣ ಗುರುಗಳಿಗೆ ವಿದ್ಯ ಸಮ ಏನದು ಗುರುದಕ್ಷಿಣ ಸಮರ್ಪಿಸಬೇಕು ಎಂದು ಯೋಚನೆ ಮಾಡಿಕೊಂಡ. ಅದು ನೋಡಿ, ಆ ಕಾಲದಲ್ಲಿ ವಿದ್ಯೆ ಎಲ್ಲ ಮುಗಿದ ನಂತರ ಕೊನೆಗೆ ಗುರುದಕ್ಷಿಣ ಕೊಡಬೇಕು, ಮೊದಲೇ ಇಲ್ಲ ಕೊನೆಗೆ. ದ್ವಿಜಸ್ತಯೋಸ್ತಂ ಮಹಿಮಾನಮದ್ಭುತಂ ಸಂಲಕ್ಷ ರಾಜನ್ನತಿ ಮಾನುಷೀಮತಿಂ. ಶ್ರೀಕೃಷ್ಣನ ಅತಿಮಾನುಷ, ಅತಿಮಾನುಷ ಅಂದರೆ ಸಾಮಾನ್ಯ ಮನುಷ್ಯನದಲ್ಲ, ಮನುಷ್ಯನಿಗಿಂತ ಅತೀತವಾದ ಆ ಶಕ್ತಿ ಮಹಿಮೆಯನ್ನು ತಿಳ್ಕೊಂಡರು. ಹೇಗೆ ಹೇಗೆ ಗೊತ್ತಾಯಿತು ಅವರಿಗೆ ಅಲ್ಲವೇ? ಇಷ್ಟನೇನು 32 ಅಂದರೆ ಅಹೋರಾತ್ರೈ ದ್ವಿಜಾತಯ ಅದ್ಭುತಂ 39 ದ್ವಿಜೈತಿ ಪ್ರಭಾಸೆ ಕ್ಷೇತ್ರೇ ಮಹರ್ನವೇ ಮೃತಂಬಾಲಂ ವರಯಾಮಾಸ. ಏನು ಹೇಳಲೇ ಇಲ್ಲ ಅಂದರೆ, ಹೇಳಿದ ವಿದ್ಯೆಗಳನ್ನು ಅಷ್ಟು ಬೇಗ ಕಲಿಯುವುದು ತಾನು ಪ್ರತ್ಯಕ್ಷವಾಗಿ ನೋಡಿದ ಗುರುಗಳು ಅಲ್ಲವೇ. ಶ್ರೀಕೃಷ್ಣ ಬಲರಾಮರು ಹೇಳಿದ ವಿದ್ಯೆಗಳನ್ನೆಲ್ಲ ತಕ್ಷಣವೇ ಕಲಿತುಕೊಳ್ಳುವುದೇ ಅದೇ ತನ್ನ ಎದುರಾಗಿ ನೋಡಿದ್ದನಲ್ಲ, ಅದು ನೋಡಿಕೊಂಡು ಅದು ನೋಡಿಕೊಂಡು ಅವರಿಗೆ ಆಶ್ಚರ್ಯವಾಯಿತು, ಆನಂದವಾಯಿತು. ಅವರು ಸಾಮಾನ್ಯರಲ್ಲ ಎಂದು ಗೊತ್ತಾಯಿತು. ಯಾರೋ ಒಂದು ದೇವತಾ ಅಂಶ, ದೇವತಾ ರೂಪರು ಅದು ತಿಳ್ಕೊಂಡು ದ್ವಿಜಸ್ತಯೋಸ್ತಂ ಮಹಿಮಾನಮದ್ಭುತಂ ಅದ್ಭುತವಾದ ಮಹಿಮೆಯನ್ನು ನೋಡಿ ಸಂಲಕ್ಷ ರಾಜನ್ ಅತಿಮಾನುಷಿಮತಿಂ ಬುದ್ಧಿಯು ಮನುಷ್ಯರಲ್ಲಿ ಇರುವಷ್ಟು ಇಲ್ಲ, ಹೆಚ್ಚೇ ಇದೆ. ಅತಿಮಾನುಷಿಮತಿಂ ಸಂಮಂತ್ರ್ಯ ಪತ್ನ್ಯಾ ಸಮಹರ್ನವೇ ಮೃತಂ. ಗುರುದಕ್ಷಿಣ ಕೊಡಬೇಕು. ಗುರುದಕ್ಷಿಣ ಕೊಡುವಾಗ ಶಿಷ್ಯನು ಬಂದು ಕೇಳ್ತಾನೆ, ನಾನು ಏನು ಗುರುದಕ್ಷಿಣ ಕೊಡಬೇಕು ಎಂದು. ಆವಾಗ ಗುರುಗಳು ಯೋಚನೆ ಮಾಡಿ ಹೇಳ್ತಾನೆ ಏನು ಬೇಕು ಎಂದು. ಸಾಮಾನ್ಯವಾಗಿ ಕೆಲವರು ತನ್ನ ಪತ್ನಿಯನ್ನು ಕೇಳ್ತಾರೆ, ಗುರುಪತ್ನಿ. ಆದರೆ ಇವರು ಹೋಗಿ ಗುರುಪತ್ನಿಯನ್ನು ಕೇಳಿದ. ಸಂಬಂಧ ಪತ್ನ್ಯಾಸ ಮಹಾರ್ನವೇ ಮೃತಂ, ತನ್ನ ಪತ್ನಿಯನ್ನು ಕನ್ಸಲ್ಟ್ ಮಾಡಿದ್ದರೆ ಅವರು ಏನು ಮಾಡಿದ್ದಾರೆ, ನಮಗೆ ಹಣ ಬೇಕಾಗಿಲ್ಲ, ಇವರ ಮಗ ಒಂದು ಸಲ ಸಮುದ್ರದಲ್ಲಿ ಹೋದ, ಪ್ರಾಣ ಬಿಟ್ಟ. ಮಹಾರ್ನವಂ, ಮಹಾರ್ನವ ಅಂದರೆ ಸಮುದ್ರ. ಎಲ್ಲಿ ಸಮುದ್ರ ಇಲ್ಲವೇ? ಈಶ್ವರೋತ್ ಕುತಂಬಾಲಂವರಯಾಮಾಸ ಸಮುದ್ರ ಇದೆ, ನದಿನ ನದಿ ಪಕ್ಕಕ್ಕೆ ಇದೆ ಅಲ್ಲವೇ, ಯಮುನಾ ನದಿ ದಡದಲ್ಲೇ ಇದ್ದಾರೆ. ಹೇಳ್ತೀನಿ, ಸಮುದ್ರ ಅಂದರೆ ಪ್ರಭಾಸ ಕ್ಷೇತ್ರ. ಓಹೋ, ಪ್ರಭಾಸ ಕ್ಷೇತ್ರ ಅಂದರೆ ಅಲ್ಲೇ. ಪ್ರಭಾಸ ಕ್ಷೇತ್ರದಲ್ಲಿ ಒಂದು ಸಲ ಸಮುದ್ರದಲ್ಲಿ ತನ್ನ ಮಗ ಮುಳುಗಿ ಪ್ರಾಣ ಬಿಟ್ಟ. ಅದರಿಂದ ಅವರಿಗೆ ಅದು ಅಂದರೆ ಅಕಾಲ ಮೃತ್ಯು ಅಲ್ಲವೇ. ತನ್ನ ಸಣ್ಣ ಮಗುವಿಗೆ ಅಕಾಲ ಮೃತ್ಯು ಆಯಿತಂದರೆ ಅವರು ಎಲ್ಲೋ ಲೋಕದಲ್ಲಿರುತ್ತಾನೆ. ಆದ್ದರಿಂದ ಇದು ನೋಡಿ ವಿಚಿತ್ರ, ಆ ಜೀವ ಯಾವ ಜೀವ ಒಂದು ಹುಟ್ಟುತ್ತಾನೋ ಅಕಾಲ ಮೃತ್ಯು ಆಯಿತು ಅಂದರೆ ಅವರದಿಗೆ ಮುಗಿಯಿತು, ಅವರದ್ದು ಜೀವನ ಅಷ್ಟೇ, ಅವರು ಬೇರೆ ಕಡೆ ಹೋಗಬೇಕು.
ಅಂಥದ್ದು ಇವರು ಕೇಳಿಕೊಂಡ್ರೆ ಇವರಿಗೋಸ್ಕರ ಮತ್ತೆ ಎಲ್ಲೋ ಆಯುಷ್ಯನ್ನು ಯಾವುದೋ ಜನ್ಮದಲ್ಲಿ ಆಯುಷ್ಯ ತಗೊಂಡುಬಿಟ್ಟು ಮತ್ತೆ ಬರಬೇಕು. ಇದೆಲ್ಲ ನೋಡಿ ಎಷ್ಟು. ಅದಕ್ಕೋಸ್ಕರ ಯಾರ್ಯಾರನ್ನು ಹೋಗಿರುವರನ್ನು ಬರಬೇಕು ಎಂದು ಆ ಡಿಮ್ಯಾಂಡ್ ಮಾಡಬಾರದು. ನಮ್ಮ ಸಂಬಂಧ ಎಷ್ಟು ದಿವಸ ಇರುತ್ತದೋ ಅಷ್ಟು ದಿವಸನೇ ಸಂಬಂಧ. ಅದಾದ ನಂತರ ಹೋಗಿರುವರನ್ನು ಮತ್ತೆ ಕರೆಯಬಾರದು. ಯಾಕಂದರೆ ಆ ಜೀವ ಎಲ್ಲೆಲ್ಲೋ ಹೋಗ್ತಾನೆ, ಮುಂದೆ ಬೇರೆ ಎಲ್ಲೋ ಇರ್ತಾನೆ. ಎಲ್ಲಿ ಹೋಗಬಾರದು, ಇಲ್ಲೇ ಇರಬೇಕು ಅಂದರೆ ಹೇಗೆ? ಮನುಷ್ಯ ಜನ್ಮ ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರ್ತಾರೆ. ನಾವು ಅವರು ಅಷ್ಟೇ, ಹಾಗೆ ಇನ್ನೊಬ್ಬರು ಅಷ್ಟೇ. ಎನಿವೆ, ಇವನು ಸಾಂದೀಪನಿಗೆ ಮಾತ್ರ ತನ್ನ ಮಗನ ಮೇಲೆ ಪ್ರೀತಿಯಿಂದ ಅವರು ಕೇಳಿದ, ನಮ್ಮ ಮಗ ಸಮುದ್ರದಲ್ಲಿ ಪ್ರಾಣ ಬಿಟ್ಟ, ಅದರಿಂದ ಅವರನ್ನು ಬೇಕು ಅಂದರೆ ಆಯಿತೆಂದವರು ನೋಡಿ. ಸಂಬಂಧ ಪತ್ನಿಯ ಸಮಹರ್ಣವೇ ಮೃತಂ ಬಾಲಂ ಪ್ರಭಾಸೆ ವರಯಂ ಬಭೂವಃ ಪ್ರಭಾಸ ಕ್ಷೇತ್ರ. ಪ್ರಭಾಸ ಕ್ಷೇತ್ರ ಇದೆ ಸಮುದ್ರದಲ್ಲಿ, ದಡದಲ್ಲಿ. ಆ ಕ್ಷೇತ್ರದಲ್ಲಿರುವಂಥ ಆವಾಗ ಇವರೇನು ಮಾಡ್ತಾರೆ ಶ್ರೀಕೃಷ್ಣರು, ತಥೇತ್ಯಥಾರುಷ್ಯ ಮಹಾರಥೌ ರಥಂ, ಇದ್ದರು ಮಹಾರಥಗಳನ್ನು ಹತ್ತಿ, ಮಹಾರಥವು ಆ ಮಹಾರಥಿಗಳು ರಥವನ್ನು ಹತ್ತಿ ಬಲರಾಮಕೃಷ್ಣರು ಹೋಗಿದ್ದಾರೆ. ಪ್ರಭಾಸ ಮಾಸಾಧ್ಯ ತುರಂತ ವಿಕ್ರಮವು, ಪ್ರಭಾಸ ಸಮುದ್ರಕ್ಕೆ ಹೋಗಿ ಆ ಸಮುದ್ರದಲ್ಲೇ ತಗೊಂಡು ಬರ್ತೀವಿ, ಆ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ಎಂದು ಹೊರಟಿದರು. ದುರಂತ ವಿಕ್ರಮವು ವೇಲಾಮ ಪವ್ರಜ್ಯ ನಿಷೇಧ ತುಕ್ಷಣಂ ಸಿಂಧುರ್ ವಿಧಿತ್ವ ಅರ್ಹಣ ಮಾಹರತ್ತಯೋ. ಆ ಸಮುದ್ರಕ್ಕೆ ಹೋಗಿ ಆ ಸಮುದ್ರವನ್ನು ಗೆದ್ದು ಆ ಪ್ರಾಣ ಬಿಟ್ಟಿರುವ ಮಗನನ್ನು ಮತ್ತೆ ಕರ್ಕೊಂಡು ಬಂದ. ಒಬ್ಬ ನೋಡಿ, ತಮಾಹ ಭಗವಾನ್ ಆಶು ಗುರು ಪುತ್ರ ಪ್ರದೀಯತಾಂ ಯೋಸಾ ವಿಹದ್ವಯಾ ಗ್ರಸ್ತೋ ಬಾಲಕೋ ಮಹತೋರ್ಮಿಣ. ಹೋಗಿ ಸಮುದ್ರವನ್ನು ಕೇಳಿದ್ದರಂತೆ, ನೇತಿ ಪಂಚಜನ ಸ್ವಸುರ 41. ಎಲ್ಲೇ ಹೋಗ್ಬಿಟ್ರು, ಇಲ್ಲೇನು ಬಿಟ್ಟೇ ಬಿಟ್ರು, ಏನು ಹೇಳಲೇ ಇಲ್ಲ. 40. ಇಲ್ಲೇ ನೋಡೋಣ, ಅವರೇನು ಹೇಳಲೇ ಇಲ್ಲ. ಸಮುದ್ರಕ್ಕೆ ಹೋಗಿ ಹೇಳಿದ್ದಾರೆ, ಏನಪ್ಪ ನಾ ಗುರುಗಳಿಗೆ ನಾನು ಗುರುದಕ್ಷಿಣೆ ಕೊಡಬೇಕು, ನಮ್ಮ ಗುರುಗಳ ಮಗುವನ್ನು ನೀವು ತಗೊಂಡು ಪ್ರಾಣ ತಗೊಂಡಿದ್ರಂತೆ, ಅವರನ್ನು ವಾಪಸ್ ಕೊಡು ಎಂದು ಹೋಗಿ ಸಮುದ್ರನನ್ನು ಕೇಳಿದ. ಆಗ ಸಮುದ್ರ ಹೇಳ್ತಾನೆ, ನೋಡಿ ಸಮುದ್ರ ಮಾತಾಡ್ತಾನೆ. ಯಾಕಂದರೆ ಪೃಥ್ವಿಕಿ ದೇವತ, ವಾಯುವಿಕಿ ದೇವತ, ಅಗ್ನಿಕಿ ದೇವತ, ಸೂರ್ಯನಿಗೆ ದೇವತ. ನಮಗೆ ಕಂಡುಬರುವ ಈ ಸೂರ್ಯ ಚಂದ್ರಾದಿಗಳು ಸ್ಥೂಲ ಶರೀರ ಮಾತ್ರ. ನಮಗೆ ದೇಹ ಹೇಗಿದೆಯೋ ಅದು ಸ್ಥೂಲ ಶರೀರ. ಈ ಸ್ಥೂಲ ಶರೀರವನ್ನು ಬಳಸಿಕೊಳ್ಳುತ್ತಿರುವ ಒಂದು ಚೈತನ್ಯ ಆತ್ಮ ಹಿಂದೆ ಇರುತ್ತದೆ. ನಮಗೆ ಹೇಗೆ ಈ ಸ್ಥೂಲ ಶರೀರಕ್ಕೆ ಹಿಂದೆ ಒಂದು ಚೈತನ್ಯ ಆತ್ಮ ಇದೆಯೋ, ಹಾಗೆ ಪ್ರತಿಯೊಂದಕ್ಕೆ, ಪೃಥ್ವಿಗೆ ಒಂದು ದೇವತಾ ಇದೆ, ವಾಯುವಿಗೆ ದೇವತಾ ಇದೆ, ನದಿಗೆ ದೇವತಾ ಇದೆ, ಸೂರ್ಯ ಚಂದ್ರ ನಕ್ಷತ್ರ ಪ್ರತಿಯೊಂದಕ್ಕೂ ದೇವತಾ. ಮರಗಿಡಗಳಲ್ಲಿ ಜೀವ ಇರುತ್ತಾನೆ, ಮರಗಿಡಗಳಲ್ಲಿ ಬೆಟ್ಟಕ್ಕೆ ದೇವತಾ ಇರುತ್ತದೆ, ಬೆಟ್ಟ. ಅದಕ್ಕೋಸ್ಕರ ಹಿಮಾಲಯ ಒಂದು ದೇವತಾ, ವಿಂಧ್ಯಾ ದೇವತಾ, ಪ್ರತಿಯೊಂದು ನದಿಗೆ ದೇವತಾ, ಬೆಟ್ಟಕ್ಕೆ ದೇವತಾ, ದೇವತಾ ಇರುತ್ತಾರೆ. ಆದ್ದರಿಂದ ಆ ಸಮುದ್ರನನ್ನು ಹೋಗಿ, ಇದು ಯಾರು ಮಾತಾಡ್ತಾರೆ ಅಂದರೆ ಯೋಗಿಗಳು ಸಿದ್ಧಪುರುಷರು ಆ ದೇವತರ ಜೊತೆಗೆ ಮಾತಾಡಬಲ್ಲರು. ನಮಗೆ ಆ ದೇವತರ ಜೊತೆಗೆ ಸಂಪರ್ಕ ಮಾಡುವಷ್ಟು ತಪೋಬಲ ಪುಣ್ಯಬಲ ಇಲ್ಲ, ನಾವು ಮಾತಾಡೋಕ್ಕಾಗಲ್ಲ. ಆದರೆ ಅವರು ಮಾತಾಡ್ತಾರೆ, ಪೂರ್ವಕಾಲದಲ್ಲಿದ್ದರೂ ಈಗಲೂ ಇದ್ದಾರೆ, ಅಲ್ಲೆಲ್ಲಿ ಕೆಲವರು ಇದ್ದಾರೆ, ತುಂಬ ಕೆಲವರು. ಅವ್ರು ನೇರಾಗಿ ಸಮುದ್ರ ಬೆಟ್ಟ ಮಾತಾಡ್ತಾರೆ. ಅದರಿಂದ ಹೋಗಿ ಆ ಸಮುದ್ರ ಜೊತೆಗೆ ಭಗವಂತ ಶ್ರೀಕೃಷ್ಣ ಮಾತಾಡಿದ, ಇದು ಸಮುದ್ರನೇ, ನಮ್ಮ ಗುರುಗಳಿಗೆ ನಾನು ಗುರುದಕ್ಷಿಣೆ ಕೊಡಬೇಕು, ನೀವು ಮಗನನ್ನು ತಗೊಂಡು ಪ್ರಾಣ ತಗೊಂಡರಂತೆ, ಅವರನ್ನು ಬಿಡು. ತಮಾಹ ಭಗವಾನ್ ಆಶ ಗುರುಪುತ್ರ ಪ್ರದೀಯತಾಂ, ನಮ್ಮ ಗುರುಪುತ್ರನನ್ನು ಕೊಟ್ಟುಬಿಡಿ. ಏಸಾ ವಿಹತ್ವಯಾ ಗ್ರಸ್ತೋ, ನೀವು ಅವರನ್ನು ತಗೊಂಡು ಪ್ರಾಣ ತಗೊಂಡು ಬಿಟ್ಟಿದ್ದೀರಿ. ಬಾಲಕೋ ಮಹತೋರ್ಮಿಣ, ಮಹಾ ಊರ್ಮಿ, ಊರ್ಮಿ ಅಂದರೆ ತರಂಗಗಳು, ಅಲೆಗಳಿಂದ ನೀವು ಅವರನ್ನು ಕಿತ್ತು ಹೋಗ್ಕೊಂಡು ಪ್ರಾಣ ತೆಗೆದಿರಿ, ಅದರಿಂದ ಕೊಟ್ಟು ಬಿಡು. ಸಮುದ್ರ ಉವಾಚ, ಸಮುದ್ರ ಮಾತಾಡ್ತಾನೆ. ಮಾತಾಡ್ತಾನ ಈ ಕಾಲದವರು ಏನು ಹೇಳ್ತಾರೆ ಇದೆಲ್ಲ, ಇಂಥ ಕಥೆಗಳನ್ನು ನೋಡಿ ಓ
ಪ್ರಪಂಚವೆಲ್ಲ ಹಿಂದೆ ಕ್ರಿಸ್ತು ಮತ ಇಸ್ಲಾಂ ಮತ ಬರುವಕ್ಕೆ ಮುಂಚೆ ನಮ್ಮ ಮತ ಹಾಗೆಯೇ ಅಲ್ಲಿ ಇತ್ತು. ಅವರಿಗೆ ದೇವತರು ಇದ್ದರು. ಪಂಚಭೂತಗಳು ಅಂದರೆ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಎರಡೂ ಇರುತ್ತದೆ. ಮನುಷ್ಯನಿಗೆ ಸ್ಥೂಲ ದೇಹ ಇದೆ, ಸೂಕ್ಷ್ಮ ದೇಹ ಇದೆ. ಸೂಕ್ಷ್ಮ ದೇಹ ಅಂದರೆ ಇಂದ್ರಿಯಗಳು, ಮನಸ್ಸು, ಅದು ಸೂಕ್ಷ್ಮ. ಸ್ಥೂಲ ಅಂದರೆ ಈಗ ಈ ಕೈ ಕಾಲು ಶರೀರ. ಸ್ಥೂಲ ಶರೀರ ಹೇಗಿರುತ್ತದೋ ಸೂಕ್ಷ್ಮ ಶರೀರ ಹಾಗೆ ಇರುತ್ತದೆ. ಹಾಗೆ ಇವುಗಳಿಗೆ ಬೆಟ್ಟ, ಪೃಥ್ವಿ, ವಾಯು, ಅಗ್ನಿ, ಸೂರ್ಯ, ಚಂದ್ರ ಇವುಗಳು ನಮ್ಮ ಹಾಗೆಯೇ. ಅವು ನಮಗೆ ಕಂಡು ಬರುವುದು ಸ್ಥೂಲ ಶರೀರ, ಅದಕ್ಕೆ ಹಿಂದೆ ಸೂಕ್ಷ್ಮ ಶರೀರನೂ ಇರುತ್ತದೆ. ಸೂಕ್ಷ್ಮ ಶರೀರ ಅದೇ ದೇವತಾ ರೂಪ. ಇದು ಪ್ರಪಂಚದಲ್ಲಿ ಹಿಂದೆ ಇತ್ತು. ಇಸ್ಲಾಂ ಕ್ರಿಸ್ತು ಮತ ಬಂದ ನಂತರನೇ, ಮುಖ್ಯವಾಗಿ ಕ್ರಿಸ್ತು ಮತ, ಇಸ್ಲಾಂ ಮತ ನಂತರ ಬಂತು. ಕ್ರಿಸ್ತು ಮತ ಬಂದಾಗ ಇದೆಲ್ಲ ಸರ್ವನಾಶನ ಮಾಡಿಬಿಟ್ಟರು. ಕಲಿಯುಗ ಬಂತು ಇವರಿಂದಲೇ, ಕ್ರಿಸ್ತು ಮತದಿಂದಲೇ. ಅದಕ್ಕಿಂತ ಹಿಂದೆ ಕಲಿಯುಗ ಇರಲಿಲ್ಲ. ಗಾಡ್ ಅಂದರೆ ಪ್ರಕೃತಿ ಎಂಬುದು ಕೇವಲ ಜಡ, ಇದರಲ್ಲಿ ಏನು ದೈವ ಇಲ್ಲ, ಏನೂ ಇಲ್ಲ. ಗಾಡ್ ಇದಕ್ಕೆ ಮೇಲೆ ಸ್ವರ್ಗದಲ್ಲೇ ಇರುತ್ತಾನೆ. ಗಾಡ್ ಇನ್ ಹೆವನ್ ಅಂದರೆ ಅರ್ಥವೇನು? ಮೇಲೇ ಸ್ವರ್ಗದಲ್ಲಿ ಗಾಡ್ ಇರುತ್ತಾನೆ, ಭೂಮಿಯಲ್ಲಿ ಇರುವುದೇ ಇಲ್ಲ. ಭೂಮಿ ಜಡ ಅಲ್ಲವೇ? ಪಂಚಭೂತಗಳು ಜಡ ಅಲ್ಲವೇ? ಇವರು ಇಷ್ಟೇ ಅಲ್ಲ, ಮನುಷ್ಯರ ಸೃಷ್ಟಿಯು ಭಯಂಕರವಾಗಿದೆ. ಬೈಬಲ್ ಹೇಳಿರುವಂಥ ಮನುಷ್ಯ ಸೃಷ್ಟಿ, ಅವರ ಗಾಡ್ ಹೇಗಿದ್ದಾನೆ, ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಜೀವರಂದರೆ ಯಾರು, ಈ ಮೂರೇ ಅಲ್ಲವೇ ಆಧ್ಯಾತ್ಮಿಕ ಅಂದರೆ. ಭಗವಂತ ಯಾರು, ಎಲ್ಲಿರುತ್ತಾನೆ, ಹೇಗಿರುತ್ತಾನೆ, ಭಗವಂತನ ಸ್ವರೂಪ ಸ್ವಭಾವ ಯಾವುದು? ಒಂದು. ಎರಡನೆಯದು ಜಗತ್ತು, ಮೂರನೆಯದು ಜೀವ. ಜೀವ ಜಗತ್ತು, ಜೀವ ಜಗತ್ತು ಈಶ್ವರ, ಜೀವ ಜಗತ್ತೀಶ್ವರ, ಜೀವ ಜಗತ್ತೀಶ್ವರ ಮೂರೇ ನೆನಪಿಟ್ಕೊಂಡೆ. ಈಶ್ವರನ ಸ್ವರೂಪ ಪೂರ್ವಕಾಲದಲ್ಲಿ ಹೇಗಿತ್ತೋ ನಮ್ಮ ಭಾರತ ದೇಶದಲ್ಲಿರುವ ಹಾಗೆಯೇ ಪ್ರಪಂಚದಲ್ಲಿತ್ತು. ಈ ಮತ ಬಂದ ನಂತರ ಸರ್ವನಾಶನ ಮಾಡಿ ಭಗವಂತ ಅಂದರೆ ಒಂದು ಗುಂಡಾನನ್ನು ಒಂದು ಮಾಡಿಬಿಟ್ಟರು. ಭಗವಂತ ಅಂದರೆ ಸ್ವರ್ಗದಲ್ಲಿರುತ್ತಾನೆ, ಅವನೊಬ್ಬ ವ್ಯಕ್ತಿ, ಅವನು ಇಷ್ಟ ಬಂದಂತೆ ಮಾಡ್ತಾನೆ. ಅವರಿಗೆ ರಾಗ, ದ್ವೇಷ, ಅಹಂಕಾರ ಒಬ್ಬ ಕಂಸನ ಹಾಗೆ ಮಾಡಿಬಿಟ್ಟರು ಈಶ್ವರನನ್ನು. ಬೈಬಲ್ ಕುರಾನ್ನಲ್ಲಿರುವ ಗಾಡ್ ಕಂಸನ ಹಾಗೆ ಇರುತ್ತಾನೆ. ಆತನ ಬುದ್ಧಿ ಅಲ್ಪ, ದುಷ್ಟ, ದುರಹಂಕಾರಿ, ಹೀಗೆ ಇರುತ್ತಾನೆ. ಈಗ ಅವನು ಮಾಡಿದ ಕೆಲಸಗಳಿಗೆ ಲೆಕ್ಕನೇ ಇಲ್ಲ. ಎಲ್ಲ ಕೆಟ್ಟ ಕೆಲಸಗಳು, ದುಷ್ಟ ಬುದ್ಧಿ, ದ್ವೇಷ, ದುರಹಂಕಾರ, ಎಲ್ಲರನ್ನು ಹಿಂಸೆ ಮಾಡು, ಇದೇ ಮಾತು ಮಾತಾಡ್ತಾನೆ. ಅಂದರೆ ಗಾಡ್ ಹೀಗೆ ಇರುತ್ತಾನೆ ಎಂದು ಅರ್ಥ ಅಲ್ಲ, ಇವರು ಅರ್ಥ ಮಾಡಿಕೊಂಡು ಊಹಿಸಿಕೊಂಡುವುದು ಹಾಗೆ. ಇವರನ್ನು ಹೇಳ್ತಾ ಇದ್ದೀವಿ. ಇದು ನೋಡಿ, ನೀವು ತಪ್ಪು ತಿಳ್ಕೊಳ್ಳಬೇಡಿ, ಗಾಡೆ ಹೇಗಿರುತ್ತಾನೆ ಅಂದಲ್ಲ, ಗಾಡ ಹಾಗಿರುತ್ತಾನೆ ಅಂದಲ್ಲ, ಆ ತರಹ ಇವರು ಊಹಿಸಿಕೊಂಡು ಬಿಟ್ಟರು. ಈಗ ಅದೇ ಎಂದು ಎಲ್ಲರ ಮೇಲೆ ಹಾರುತ್ತಾ ಇದ್ದಾರೆ. ಹಾರುವದ ಹೇರುವದ ಏನು ಹೇಳ್ತೀವಿ, ಹೇರುತ್ತಾ ಇದ್ದಾರೆ. ಎಲ್ಲರ ಮೇಲೆ ಅದೇ ಬಲವಂತವಾಗಿ ಈ ಮತಾಂತರಗೊಳಿಸುವುದು, ಬಲವಂತವಾಗಿ ಹೇರುವುದು, ಇದೇ ಬುದ್ಧಿಮತ್ತೆ. ಈಗ ಜಗತ್ತು, ಜಗತ್ತಂದರೆ ಏನಂದರೆ ಕೇವಲ ಜಡ, ಕೇವಲ ಜಡ, ಇದಕ್ಕೆ ಏನು ಪ್ರಾಣವಿಲ್ಲ. ಬೈಬಲಿನ ಪ್ರಾರಂಭದಲ್ಲಿ ಜಗತ್ತು ಸೃಷ್ಟಿ ಮಾಡಿದ, ಜಡ ಜಗತ್ತು, ಜಗತ್ತು ಪೂರ್ತಿ ಜಡ ಅಂತೆ, ಅದಕ್ಕೆ ಏನು ಪ್ರಾಣವೇ ಇಲ್ಲ ಅಂತೆ, ಆತ್ಮನೇ ಇಲ್ಲ. ಈಗ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದನಂತೆ ಬೈಬಲ್ ಹೇಳ್ತದೆ. ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವರಿಗೆ ಶರೀರ ಸೃಷ್ಟಿ ಆದ ನಂತರ ಆತ್ಮನನ್ನು ಹಾಕ್ತಾನಂತೆ. ಹೀಗಿರುತ್ತದೆ ಅಂದರೆ ಆತ್ಮ ಇಲ್ಲವೇ ಇಲ್ಲ ಮೊದಲು. ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಜೀವ ಮೊದಲಿರುತ್ತಾನೆ, ಅವನ ಕರ್ಮಕ್ಕೆ ಅನುಗುಣವಾಗಿ, ಅವಶ್ಯಕತೆಗೆ ಅನುಗುಣವಾಗಿ ದೇಹ ತಯಾರಾಗುತ್ತದೆ. ನೋಡಿ, ಜೀವ ಮೊದಲಿರುತ್ತಾನೆ, ಅವರ ಕರ್ಮಕ್ಕೆ ಅನುಗುಣವಾಗಿ, ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಜೀವ ಶರೀರ ಇರುತ್ತದೆ. ಶರೀರವು ಬಗೆ ಬಗೆ ಇರುತ್ತದೆ. ಮನುಷ್ಯ ಶರೀರ ಆಗಬಹುದು, ದೇವತಾ ಶರೀರ ಆಗಬಹುದು, ಪ್ರಾಣಿ ಶರೀರ ಆಗಬಹುದು, ಮರ ಗಿಡಗಳಾಗಬಹುದು, ಬಗೆ ಬಗೆ ಶರೀರಗಳು. ಅವರ ಅವಶ್ಯಕತೆ ಅಂದ್ರೆ ಏನು? ಪೂರ್ವಜನ್ಮ ಪುಣ್ಯಪಾಪಕ್ಕೆ ಅವಶ್ಯಕತೆ. ಅದೇ ಪೂರ್ವಜನ್ಮ ಪುಣ್ಯಪಾಪಕ್ಕೆ ಅನುಗುಣವಾಗಿ ಶರೀರವನ್ನು ಭಗವಂತ ಮಾಡಿಕೊಡ್ತಾನೆ. ಹಾಗಲ್ಲ,
ಅವರಿಗೆ ಹಿಂದಿನ ಜನ್ಮ ಇಲ್ಲ, ಪೂರ್ವಜನ್ಮ ಇಲ್ಲ, ಉತ್ತರ ಜನ್ಮ ಇಲ್ಲ, ಒಂದೇ ಜನ್ಮ. ಅದು ಮಣ್ಣಿನಿಂದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ಉಸಿರು ಹಾಕ್ತಾನಂತೆ ಭಗವಂತ. ಈ ಉಸಿರು ಹಾಕಿದ್ದರೆ ಈಗ ಇದೇ ಜೀವ ಎಂದ ಉಸಿರೇ ಜೀವ ಅಂದ್ಕೊಂಡರುವರೆಗೂ ಅದಕ್ಕೆ ಆತ್ಮನೇ ಇಲ್ಲ. ಅವರಿಗೆ ಆತ್ಮ ಅಂದರೆ ಏನಿರುತ್ತದೆ ಇಡೀ ಬೈಬಲ್ ಕುರಾನಲ್ಲಿ ಒಂದು ಮಾತು ಇಲ್ಲ. ಅವರಿಗೆ ಯಾರಿಗೂ ಗೊತ್ತಿಲ್ಲ ಆತ್ಮ ಅಂದರೆ ಏನಂದ್ರೆ, ಮೂಲ ಪುಸ್ತಕದಲ್ಲೇ ಇಲ್ಲ. 2000 ವರ್ಷದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ ಆತ್ಮ ಅಂದರೆ ಏನಂದ್ರೆ. ಅವರು ಸೋಲ್ ಎಂದು ಹೇಳ್ತಾರೆ ಇಂಗ್ಲಿಷ್ನಲ್ಲಿ, SOUL. ಸೋಲ್ ಅಂದರೆ ಮನಸ್ಸೇ, ಸೋಲ್ ಅಂದರೆ ಯೋಚನೆ ಇರುತ್ತದೆ ನೋಡಿ, ಸೋಲ್ ಅಂದರೆ ಫೀಲಿಂಗ್ ಇರುತ್ತದೆ ನೋಡಿ ಮನಸ್ಸಿನಲ್ಲಿ, ಅಷ್ಟೇ. ಮನಸ್ಸಿಗೆ ಅವರು ಸೋಲು ಹೇಳಿದ್ದಾರೆ ಹೊರತು ಮನಸ್ಸನ್ನು ಏನಪ್ಪ ಏನಿದು ಚುಚ್ಚುತ್ತಾ ಇರುತ್ತದೆ ಏನು. ಈಗ ನಮ್ಮ ಜನರು ಹಿಂದೂ ಜನರದು ಎಷ್ಟು ಅವಿವೇಕ ಇದೆ ಅಂದರೆ, ಅವರಿಗೆ ದೊಡ್ಡ ಮೀಸೆ ಇದ್ದರೆ ಅವರು ಮಹಾತ್ಮ ಎಂದು ಅಂದ್ಕೊಂಡ್ರೆ ಹೇಗಿರುತ್ತದಪ್ಪ? ಸಣ್ಣ ಮಕ್ಕಳ ಬುದ್ಧಿ, ಹಿಂದೂಗಳ ಬುದ್ಧಿ ಹೇಗಾಯಿತಂದರೆ, ಅವರು ಬಂದು ನಮಗೆ ದೇಶವನ್ನು ದೋಚಿಕೊಂಡು ರಾಜ ಪರಿಪಾಲನೆ ಮಾಡಿದ್ದಾರೆ. ಯಾರು? ಮೊಘಲು ರಾಜರು, ನಂತರ ಬ್ರಿಟಿಷ್ ರಾಜರು. ಅವರು ನಮ್ಮನ್ನು ಬಲವಂತವಾಗಿ ಸೋಲಿಸಿ, ಮೋಸ ಮಾಡಿ, ಸುಳ್ಳು ಹೇಳಿ, ಬಲವಂತವಾಗಿ ಸೈನ್ಯ ಇಟ್ಕೊಂಡು, ಮೊಘಲು ಸಾಮ್ರಾಜ್ಯ ಎಷ್ಟು ದಿವಸ ಇತ್ತೋ ಅಷ್ಟು ದಿವಸ ಬಲವಂತ ಪರಿಪಾಲನೆ, ಪ್ರಜೆಗಳು ಸಂತೋಷದಿಂದ ಒಪ್ಪಿಕೊಂಡಿದ್ದೇನಲ್ಲ, ಮಿಲಿಟ್ರಿನಿಂದ ಹೆದರಿಸಿ ಹೆದರಿಸಿ ಪರಿಪಾಲನೆ ಹೊರತು ಪ್ರಜೆಗಳೆಲ್ಲ ಇಷ್ಟಪಟ್ಟುಕೊಂಡು ಒಪ್ಪಿದ್ದಲ್ಲ, ಯಾರನ್ನೂ ಒಪ್ಪಲಿಲ್ಲ, ಬ್ರಿಟಿಷರನ್ನೂ ಒಪ್ಪಲಿಲ್ಲ. ಎಷ್ಟು ದಿವಸ ಪರಿಪಾಲಿಸಿದ್ದರೋ ಅಷ್ಟು ದಿವಸ ಪ್ರಜೆಗಳು ವಿರೋಧನೆ ಮಾಡಿದ್ದಾರೆ, ಎಷ್ಟು ದಿವಸ ಇದ್ದರೋ. ಆದರೂ ನಮ್ಮ ಸಾಧುಗಳು, ನಮ್ಮ ಪಂಡಿತರು ಬ್ರಾಹ್ಮಣರಿಗೆ ಎಷ್ಟು ತಿಳುವಳಿಕೆ ಇಲ್ಲ ಅಂದರೆ, ತಿಳುವಳಿಕೆಯನ್ನೆಲ್ಲ ದ್ವಾಪರ ಯುಗದಲ್ಲಿ ಬಿಟ್ಟು ಇವರು ಕಾಡು ಪ್ರಾಣಿಗಳ ಹಾಗೆ ಬಂದುಬಿಟ್ಟರು. ಯಾರು? ನಮ್ಮ ಸನ್ಯಾಸಿಗಳು, ನಮ್ಮ ಪಂಡಿತರು, ಬ್ರಾಹ್ಮಣರು ಎಲ್ಲರೂ. ಅದರಿಂದ ಈ ಇಸ್ಲಾಂ ಕ್ರೈಸ್ತ ಮತದ ಸ್ವಭಾವವೇನು, ಇವರು ಯಾರು ಏನು ಮಾಡುತ್ತಾರೆ ಎಂದು ಯೋಚನೆ ಮಾಡದೆ, ಅವರು ಪರಿಪಾಲಕರು ರಾಜರಾಗಿದ್ದರಲ್ಲ ಅದರಿಂದ ಅವರು ಮಹಾತ್ಮರು ಎಂದು ತಿಳ್ಕೊಂಡು ಬಿಟ್ಟರು. ಏನಪ್ಪ, ಸಿಂಹಾಸನ ಮೇಲೆ ಕುಳಿತಿದ್ದರೆ ಅವರು ಮಹಾತ್ಮರು ರಾಜಋಷಿಗಳಾಗುತ್ತಾರ? ಕಂಸನು ರಾಜಋಷಿ ಆಗುತ್ತಾನೆ? ಕಂಸನು ಮಹಾತ್ಮ ಆಗುತ್ತಾನೆ? ಸಿಂಹಾಸನ ಮೇಲೆ ಬಲವಂತವಾಗಿಯೂ ಸಿಂಹಾಸನವನ್ನು ಆಕ್ರಮಿಸಿಕೊಂಡು ಕುಳಿತಿರಬಹುದು. ಅಥವಾ ಸಜ್ಜನರ ಪ್ರೀತಿಯಿಂದ ರಾಮಚಂದ್ರ ನೋಡಿ, ಎಲ್ಲರಿಗೆ ಇಷ್ಟವಾದರೆ ನಾನು ಸಿಂಹಾಸನ ತಗೊಳ್ತೀನಿ, ಯಾರಿಗೂ ತೊಂದರೆ ಆದರೂ ಇಷ್ಟವಿಲ್ಲದಿದ್ದರೆ ನಾನು ಹೋಗ್ತೀನಿ ಎಂದು ರಾಮಚಂದ್ರ ತ್ಯಾಗಶೀಲಿ, ಒಬ್ಬ ಋಷಿ, ಒಬ್ಬ ಋಷಿಯಂತ ಮಹನೀಯರು. ರಾಮಚಂದ್ರನ ಹಾಗೆ ಕಂಸನನ್ನು ಹೋಲಿಸಕ್ಕಾಗುತ್ತದೆ? ಇನ್ನೊಬ್ಬರನ್ನು ಬಲವಂತವಾಗಿ ಕಿತ್ತುಕೊಳ್ಳುವುದು, ರಾಜ್ಯವನ್ನು ಕಿತ್ತುಕೊಳ್ಳುವುದು, ಸಜ್ಜನರನ್ನು ಹಿಂಸೆ ಮಾಡಿ ಸಾಯಿಸಿ, ದೇವಕಿ ವಸುದೇವರಂಥ ಮಹನೀಯರನ್ನು, ಸಜ್ಜನರನ್ನು, ಭಕ್ತರನ್ನು ಜೇಲುಕಿ ಹಾಕಿ ಅವರು ಮಾಡಿರುವ ತಪ್ಪೇನು ಹೇಳಿ? ದೇವಕಿ ವಸುದೇವರು ಮಾಡಿರುವ ಪಾಪವೇನು? ಯಾರಾದರೂ ಹತ್ಯೆ ಮಾಡಿದ್ದರೆ ಜೈಲಿನಲ್ಲಿ ಹಾಕ್ತೀವಿ, ಕಳ್ಳತನ ಮಾಡಿದ್ದರೆ ಜೈಲಿನಲ್ಲಿ ಹಾಕ್ತೀವಿ. ದೇವಕಿ ವಸುದೇವರು ಮಾಡಿರುವ ತಪ್ಪೇನು? ಕಂಸ ಅವರಿಗೆ 28-30 ವರ್ಷ ಜೈಲಿನಲ್ಲಿ ಇಟ್ಟದಲ್ಲ, ಏನು ತಪ್ಪು ಮಾಡಿದ್ದಾರೆ ಹೇಳಿ? ಏನು ತಪ್ಪು ಮಾಡಿದ್ದಾರೆ ಹೇಳಿ? ಏನಿಲ್ಲ, ಆಕಾಶವಾಣಿ ಹೇಳಿತಂತೆ, ಇವರ 8ನೆಯ ಮಗುವಿನ ಕೈಯಲ್ಲಿ ಇವರ ಮರಣ ಇದೆ ಎಂದು. ಅಷ್ಟು, ಅದಕ್ಕೋಸ್ಕರ ಇವರನ್ನೇ ಸಾಯಿಸಬೇಕು. ಏನಪ್ಪ ಈ ಮಾತಕ್ಕೇನಾದರೂ ಅರ್ಥ ಇದೆ? ಇದೇನರ್ಥ? ಇವ ಇದೇ ಬುದ್ಧಿ. ಈಗ ಕಂಸ ಎಲ್ಲರನ್ನು, ದೇವಕಿ ವಸುದೇವರನ್ನು ಹಿಂಸಿಸಿ ತನ್ನ ಅಪ್ಪನನ್ನೇ ಜೈಲಿಗೆ ಹಾಕಿ, ಉಗ್ರಸೇನನ್ನು ತಪ್ಪನೇ ಜೈಲಿಗೆ ಹಾಕಿದ. ಏಕೆ? ಏ, ದೇವಕಿ ವಸುದೇವರು ಅವರು ಸಜ್ಜನರು, ಅವರಿಗೆ ಹಾಗೆ ತೊಂದರೆ ಕೊಡಬೇಡ ಎಂದು ಹೇಳಿದಷ್ಟೇ. ಇವನು ರಾಜ, ರಾಜನಿಗೆ ಅಷ್ಟು ಅಧಿಕಾರವಿಲ್ಲವ? ಹೇಳಬಾರದ? ದೇಶಕ್ಕೆ ರಾಜನಾಗಿ ನನ್ನ ದೇಶದಲ್ಲಿ ಅಧರ್ಮ ನಡೆಯಬಾರದು, ಧರ್ಮಾತ್ಮನಿರಬೇಕು, ಅವರು ಮಾಡಿದ್ದು ತಪ್ಪಿಲ್ಲ, ನೀವು ಅವರಿಗೆ ಮಾಡಬೇಡ ಎಂದು ಹೇಳಿದ್ದಕ್ಕೆ ಅಪ್ಪನನ್ನು ತಗೊಂಡು ಹೋಗಿ ಜೈಲಿನಲ್ಲಿ ಹಾಕಿ ತಾನೇ ಸಿಂಹಾಸನ ಮೇಲೆ ಕೊಳ್ತಿದ್ದ. ಈಗ ಅದರಿಂದ ಅಯ್ಯೋ ಕಂಸನು ರಾಜ ಮಹಾತ್ಮ ಎಂದು ಆರತಿ ಮಾಡಿ ವೇದಮಂತ್ರ ಹೇಳ್ತೀರಾ ಏನು? ಬ್ರಿಟಿಷರು ರಾಜರು ಅಂದರೆ ಅರ್ಥವೇನು? ಬಲವಂತವಾಗಿ ಸಜ್ಜನರನ್ನು, ಧರ್ಮಾತ್ಮನನ್ನು ಹಿಂಸಿಸಿ ಸಾಯಿಸಿ ಸಿಂಹಾಸನ ಮೇಲೆ ಕುಳಿತಿದ್ದಾರೆ. ಅವರ ರಾಜರು ಪರಿಪಾಲಕರಾಗುತ್ತಾರ? ಇದು ನಮ್ಮ ಪಂಡಿತರು, ವಿದ್ವಾಂಸರು, ಸನ್ಯಾಸಿಗಳು ಮಾಡಿರುವ ಮೂರ್ಖತನ. ಇದು ಗೊತ್ತಾಗಲಿಲ್ಲ, ಯಾರಿಗೂ ಬುದ್ಧಿರಲಿಲ್ಲ.
ಅವ್ರು ರಾಜರಾಗ್ತಾರಾ? ಧರ್ಮ ಪರಿಪಾಲನೆ ಏನಿದೆ ನಿಮಗೆ? ಧರ್ಮಸಮ್ಮತವಾದ ಸಿಂಹಾಸನ ಸಿಕ್ಕಿತ ನಿಮಗೆ? ಧರ್ಮಕ್ಕೆ ಅನುಗುಣವಾಗಿ ಸಿಂಹಾಸನ ಸಿಗದಿದ್ದರೆ, ಕಳ್ಳನಾಗಿ ನೀವು ಸಿಂಹಾಸನ ಮೇಲೆ ಕೂತಿದ್ದರೆ ನೀವು ರಾಜರಾಗ್ತೀಯಾ? ನಿಮ್ಮ ಆಜ್ಞೆ ಇರುತ್ತದೆ. ನೋಡಿ, ಧರ್ಮಸಮ್ಮತವಾಗಿ ಸಿಂಹಾಸನ ಮೇಲೆ ಕುಳಿತಿದ್ದರೆ, ಆ ರಾಜ ಆಜ್ಞೆ ಕೊಟ್ಟರೆ, ನೀವು ಪಾಲಿಸಿದ್ದರೆ ಪುಣ್ಯ ಬರುತ್ತದೆ. ಗೊತ್ತಾ? ಧರ್ಮಸಮ್ಮತವಾಗಿ ಧರ್ಮಾತ್ಮನಾದ ರಾಜ ಸಿಂಹಾಸನ ಮೇಲೆ ಕುಳಿತುಕೊಂಡು ಆಜ್ಞೆ ಕೊಟ್ಟರೆ, ನೀವು ಪಾಲಿಸಿದ್ದರೆ ನಿಮಗೊಂದು ಪುಣ್ಯ. ನೀವೇನಾದರೂ ತಪ್ಪು ಮಾಡಿದ್ದರೆ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ರಾಜ ಸಿಂಹಾಸನ ಮೇಲೆ ಕುಳಿತಿರುವ ರಾಜ ನಿಮಗೆ ಶಿಕ್ಷೆ ಕೊಟ್ಟರೆ, ನಿಜವಾಗಿ ಪಾಪ ಪರಿಹಾರವಾಗಿ ನೀವು ಮಾಡಿರುವ ಪಾಪಕ್ಕೆ ಇಲ್ಲೇ ಪರಿಹಾರವಾಗುತ್ತದೆ, ಈಗ ಮತ್ತೆ ನರಕ ಬರಲ್ಲ. ಶಾಸ್ತ್ರ ಹೇಳ್ತಾರೆ, ಧರ್ಮಾತ್ಮನಾದ ರಾಜು ಆಜ್ಞೆ ಕೊಟ್ಟರೆ, ಆಜ್ಞವನ್ನು ನೀವು ಪಾಲಿಸಿದರೆ ಪುಣ್ಯ. ನಿಮಗೆ ತಪ್ಪಿಗೆ ಶಿಕ್ಷಕ್ಕೆ ನಿಮಗೆ ಶಿಕ್ಷೆ ಕೊಟ್ಟರೆ ನಿಮಗೆ ಪಾಪ ಪರಿಹಾರವಾಗ್ತದೆ, ಈಗ ಮತ್ತೆ ನೀವು ಪಾಪ ಅನುಭವಿಸಬೇಕಾಗಿಲ್ಲ, ನರಕ ಇಲ್ಲ ನಿಮಗೆ, ಇಲ್ಲೇ ಪಾಪ ಪರಿಹಾರವಾಯಿತು. ಅಂದರೆ ಧರ್ಮಾತ್ಮನಾದ ರಾಜನಿಗೆ ಆ ದೇವತಾ ಶಕ್ತಿ ಇರುತ್ತದೆ. ಶಾಸ್ತ್ರ ಹೇಳಿದ್ರು ಅವರು ಧರ್ಮಾತ್ಮನಾದರೆ, ನೋಡಿ, ಅವರು ಧರ್ಮಸಮ್ಮತವಾಗಿ ಸಿಂಹಾಸನ ಮೇಲೆ ಕುಳಿತಿದ್ದರು. ಈ ಮೊಘಲು ರಾಜರು, ಬ್ರಿಟಿಷ್ ರಾಜರು ಯಾರು ಧರ್ಮಾತ್ಮರು? ಎಲ್ಲರೂ ಕಂಸನಷ್ಟೇ ದುಷ್ಟರು, ಪಾಪಾತ್ಮರು. ಅವರು ಸಿಂಹಾಸನ ಮೇಲೆ ಕುಳಿತಿದ್ದರೆ ಅವರೆಲ್ಲರೂ ರಾಜರಾಗಿಬಿಡ್ತಾರಾ? ಎಲ್ಲ ರಾಜರಾಗಿಬಿಡ್ತಾರಾ? ಅವ್ರದ್ದು ಇನ್ನೊಂದು ಕಳ್ಳತನ ಏನಿದೆಯೋ ಗೊತ್ತಾ? ಅವರು ಬಂದು ಬ್ರಾಹ್ಮಣರಿಗೆ ಬಂದು ಏನಾದರೂ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಾರೆ, ಸನ್ಯಾಸಿಗಳಿಗೂ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅದರಿಂದ ಇವರೇನು ತಿಳ್ಕೊಂಡರು? ನಮ್ಮ ಪೀಠಕ್ಕೆ ಬಂದು, ನಮ್ಮ ಮಠಕ್ಕೆ ಬಂದು ನಮಗೆ ನಮಸ್ಕಾರ ಮಾಡಿದ್ದಾರೆ, ನಮ್ಮ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ಒಪ್ಪಿಕೊಂಡರು ಅನ್ಕೊಂಡರು. ಒಪ್ಪಿಕೊಂಡಿಲ್ಲ. ನೋಡಿ, ಯಾರೋ ಒಬ್ಬರು ಅನ್ಯಾಯ ಮಾಡ್ತಾರೆ, ನೋಡಿದ್ದೀರಾ? ಒಬ್ಬ ರಾಜ ಅನ್ಯಾಯ ಮಾಡಿದ, ಉದಾಹರಣೆ ಹೇಳ್ತಾ ಇದ್ದೀನಿ. ಪ್ರಜೆಗಳು ನರಳಿ ಹೋಗ್ತಾ ಇದ್ದಾರೆ. ಕೃಷ್ಣನಂತವನು, ಬೃಂದಾವನದಲ್ಲಿರುವ ಜನರೆಲ್ಲ ನರಳಿ ಹೋಗ್ತಾ ಇದ್ದಾರೆ, ಅನ್ಯಾಯವಾಗುತ್ತಾ ಇದೆ ಎಂದು ಕೃಷ್ಣನು ನೇರಾಗಿ ಒಬ್ಬ ವ್ಯಕ್ತಿ ಬಂದು, ಕಂಸನ ಜನಿಗೆ ಮಾತಾಡಿ, ನಾವು ಇವರೆಲ್ಲರ ಪರವಾಗಿ, ಇವರೆಲ್ಲರ ಕಡೆಯಿಂದ ನಾನು ಲೀಡರ್ ಆಗಿ ಬಂದೆ, ಅವರೆಲ್ಲರಿಗೂ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ಮಾಡಬೇಡಿ ಎಂದು ಹೆದರಿಸುವಕ್ಕೆ ಬಂದ. ಇವರೇನು ಹೇಳ್ತಾನೆ ಗೊತ್ತಾ? ನಿನಗೆ ಏಕಕ್ಕ, ನಿನಗೆ ಏಕಪ್ಪ ಇದೆಲ್ಲ ತೊಂದರೆ, ನಿನಗೆ ಒಂದು ಮಂತ್ರಿ ಪದವಿ ಕೊಡ್ತೀವಿ, ನಿನಗೆ ಹಣ ಕೊಡ್ತೀವಿ, ನಿಮಗೆ ಮನೆ ಕೊಡ್ತೀವಿ, ಬಿಡು ಆ ಪಬ್ಲಿಕನ್ನು ಬಿಡು, ನೀವು ಮಾತ್ರ ನಿಮಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಸಾಕು. ಲೀಡರ್ಗೂ ಹಣ ಕೊಟ್ಟು, ನಿಮಗೆ ವ್ಯಕ್ತಿಗತವಾಗಿ ಹಣ ಕೊಟ್ಟು, ನಿಮಗೆ ನಮಸ್ಕಾರ ಮಾಡಿ, ಪಾದ ನಮಸ್ಕಾರ ಮಾಡಿ, ನಿಮ್ಮ ಮಂದಿರದಲ್ಲಿ ಪೂಜೆ ಮಾಡಿಕೊಂಡು ಎಂದು ನಿಮಗೆ ಹಣ ಕೊಟ್ಟರೆ, ನೀವು ಪ್ರಜೆಗಳಿಗೆ ಅನ್ಯಾಯವಾಗುತ್ತಿದ್ದರೆ ಅವರ ಕಡೆಯಿಂದ ಮಾತಾಡಿ ಹೇಳಬೇಕಾ? ನಿಮಗೆ ವ್ಯಕ್ತಿಗತವಾಗಿ ಕೊಟ್ಟರೆ, ಅಮ್ಮ ಈ ರಾಜರು ತುಂಬ ಒಳ್ಳೆಯವರು ನೋಡಿ, ನಾನಂದರೆ ಎಷ್ಟು ಭಕ್ತಿ, ನನಗೆ ಸನ್ಮಾನ ಮಾಡ್ತಾ ಇದ್ದಾನೆ, ದಕ್ಷಿಣ ಕೊಡ್ತಾನೆ, ನಮಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ, ನಮ್ಮ ಪಾದ ಪೂಜೆ ಮಾಡ್ತಾನೆ, ನಮ್ಮ ಮಠಕ್ಕೆ ಹಣ ಕೊಡ್ತಾನೆ, ನಿಮಗೆ ಬೇಕಾದರೆ 2 ಎಕರೆ ಭೂಮಿ ಕೊಡ್ತೀನಿ, ನಿಮಗೆ ತಿಂಗಳು ತಿಂಗಳು ಇಷ್ಟು ಹಣ ಕೊಡ್ತೀನಿ, ಓ ಅದು ನಮಸ್ಕಾರ ಮಾಡಿ, ಅಯ್ಯೋ ಗುರುಗಳೇ ಗುರುಗಳೇ ಎಂದು ಹೇಳಿಬಿಟ್ರೆ ಸಾಕು, ಬಾ ನನ್ನನ್ನು ಗುರುಗಳೇ ಎಂದು ಹೇಳಿದ, ರಾಜನೇ ನನ್ನನ್ನು ಗುರುಗಳೇ ಹೇಳ್ತೀನಿ, ನಾನು ರಾಜಗುರು ಆಗಿಬಿಟ್ಟೆ. ನಿಮ್ಮನ್ನು ಗುರುಗಳೇ ಹೇಳ್ತಾರೆ ಸಾಕು, ನೀವು ಅಂದರೆ ನಿಮ್ಮ ಬಾಯಿ ಮುಚ್ಚುವುದಕ್ಕೆ ಇದೆಲ್ಲ ಲಂಚ ಕೊಡ್ತಾ ಇದ್ದಾರೆ ಎಂದು ಅರ್ಥ. ಗೊತ್ತಾಯ್ತಾ? ನಾನು ಹೋಗಿದ್ದೇಕೆ ಶ್ರೀಕೃಷ್ಣ ಹೋಗಿದ್ದೇಕೆ ಕಂಸನ ಹತ್ತಿರ ಸುಮ್ಮನೆ ಕಲ್ಪಿತ, ಅಲ್ಲೇನಿಲ್ಲ ಸುಮ್ಮನೆ ಕಲ್ಪಿತ, ಮೊದಲೇ ಹೇಳಿದ್ದೆ ನಾನು ಕಲ್ಪಿತ, ಊಹಿಸ್ಕೊಂಡೆ. ಇವರು ಲೀಡರ್ ಆಗಿ ಹೋಗಿದ್ದು ಪ್ರಜೆಗಳ ಪರವಾಗಿ, ಏಕೆ ಪ್ರಜೆಗಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಆ ಅಧರ್ಮದ ಕಾರ್ಯಕ್ರಮ, ಅಧರ್ಮದ ಪಾಲಿಸಿ ಬಿಟ್ಟು ಬಿಡಿ ಎಂದು ಹೇಳಿದ್ದರೆ, ಇವರು ಎಲ್ಲರ ಪರವಾಗಿ ಹೋದರೆ ಅವರೇನು ಹೇಳ್ತಾನೆ, ನೀವು ಪ್ರಜೆಗಳಿಗೆ ಮೋಸ ಮಾಡಿ, ನಮ್ಮ ಲಂಚ ತಗೊಂಡು ನಮ್ಮ ಪರವಾಗಿ ಮಾತಾಡಿ. ಒಬ್ಬ ಪೀಠಾಧಿಪತಿಗೆ ಹಣ ಕೊಟ್ಟರೆ, ನಿಮಗೆ ವ್ಯಕ್ತಿಗತ, ನಿಮ್ಮ ಮಠಕ್ಕೆ ಹಣ ಕೊಡ್ತೀವಿ, ಆದರೆ ಏನು ಹೇಳ್ತಾರೆ, ಹಾ ಒಳ್ಳೆಯವರು ಒಳ್ಳೆಯವರು ಅಂದರೆ ಅರ್ಥವೇನಿವನು? ಈ ರಾಜರಿಂದ ಹಣ ತಿಂದು ಇವರಿಗೆ 2 ಎಕರೆ ಭೂಮಿ ಕೊಡ್ತಾನೆ, ಹಣ ಕೊಡ್ತಾನೆ, ಕಾರ್ ಕೊಡ್ತಾನೆ, ಪೊಲೀಸ್ ಕೊಡ್ತಾನೆ, ನಿಮಗೆ ಏನು ಬಂದರೂ ನಿಮಗೆ ಪೂಜೆ ಮಾಡಿಸ್ಕೊಂಡು ನಿಮಗೆ ಹಣ ಕೊಡ್ತೀನಿ, ತಿಂಗಳು ತಿಂಗಳಿಗೆ ಇಷ್ಟು ಹಣ ಕೊಡ್ತೀನಿ, ಪೂಜೆ ಮಾಡಿಸ್ಕೊಂಡು. ಇವರು ಹೇಳ್ತಾರೆ, ನೋಡು ರಾಜನೇ ನನಗೆ ಶಿಷ್ಯನಾದ, ನಾನೆಷ್ಟು ಮಹಾತ್ಮ ನೋಡಿ, ರಾಜನೇ ನನ್ನ ಶಿಷ್ಯ. ಈಗ ಪ್ರಜೆಗಳೆಲ್ಲ ನನ್ನನ್ನು ನೋಡಿ ಹೆದರ್ಕೊಳ್ತಾರೆ, ಅಮ್ಮ ಇವನು ರಾಜಗುರು 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 ಹೇಳ್ತಾನೆ, ನಾನು ರಾಜಗುರು ಆಗಿಬಿಟ್ಟು ಭೂಮಿಯೆಲ್ಲ ತಿರುಗುತ್ತಾ ಇರ್ತೀನಿ. ಅವರೇನು ಹೇಳ್ತಾನೆ, ನನ್ನನ್ನು ವ್ಯಕ್ತಿಗತವಾಗಿ ಪೂಜೆ ಮಾಡ್ತಾನೆ, ಸನ್ಮಾನ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಗುರುಗಳೇ ಆಶೀರ್ವಾದ ಮಾಡಿ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಗುರುಗಳೇ ಆಶೀರ್ವಾದ ಮಾಡಿ, ಯಾರ ಮೇಲೆ? ನಿಮ್ಮ ಹಿಂದೂಗಳನ್ನು ಸಾಯಿಸುವುದಕ್ಕೆ ಯುದ್ಧ ಮಾಡ್ತಾ ಇದ್ದೀನಿ, ನಮಗೆ ಆಶೀರ್ವಾದ ಮಾಡಿ ಗುರುಗಳೇ. ಅಸ್ತು, ನಿಮಗೆ ವಿಜಯೋಸ್ತು, ನಿಮ್ಮ ಯುದ್ಧದಲ್ಲಿ ಗೆಲ್ಲಲಿ, ನಿಮಗೆ ಗೆಲುವಾಗಲಿ, ಏಕೆಂದರೆ ನೀವು ಒಳ್ಳೆಯ ಭಕ್ತ, ಭಕ್ತನಿಗೆ ಆಶೀರ್ವಾದ ಮಾಡ್ತೀರಿ. ಯಾರನ್ನು ಗೆಲ್ಲುತ್ತಾನೆ?
ಹಿಂದೂ ಮಂದಿರಗಳನ್ನು ದೋಚಿಕೊಂಡು ಹಣ ತಂದು ನಿಮಗೆ ಕೊಡ್ತಾನೆ, ಅದರಲ್ಲಿ ದಕ್ಷಿಣ. ಹಿಂದೂ ಮಂದಿರಗಳನ್ನು ಒಡೆದು ಹಾಕ್ತಾನೆ, ಹಿಂದೂ ಬ್ರಾಹ್ಮಣರನ್ನು ಹಿಂಸೆ ಮಾಡ್ತಾನೆ, ಗೋಗಳನ್ನು ಹತ್ಯೆ ಮಾಡ್ತಾನೆ, ಮಿಕ್ಕ ಹಿಂದೂಗಳನ್ನು ಬಲವಂತವಾಗಿ ಅವರ ಬಾಯಿಯಲ್ಲಿ ಗೋಮಾಂಸ ತುರುಕಿಸಿ ಎಲ್ಲ ಜಾತಿಯವರನ್ನು ಹಿಂಸೆ ಮಾಡಿ ಅವರನ್ನು ಮುಸ್ಲಿಂಗೆ ಕನ್ವರ್ಟ್ ಮಾಡ್ತಾನೆ. ನಾನು ಜಗದ್ಗುರು. ಯಾರು? ನಾನು. ನಾನು ಜಗದ್ಗುರು ಅಲ್ವಾ? ನಾನು ಜಗದ್ಗುರೇ. ಮುಸಲ್ಮಾನರು ಬ್ರಿಟಿಷರು ಹಣ ಕೊಟ್ಟರೆ ತಗೊಳ್ತೀನಿ. ನಾನೇ ಜಗದ್ಗುರುವಿನ ಎಲ್ಲರಿಗೂ ಆಶೀರ್ವಾದ ಮಾಡಿ. ನಿಮಗೇನು ಅನಿಸುತ್ತದೆ ನನ್ನನ್ನು ನೋಡಿದರೆ? ಬಾ, ಎಷ್ಟು ದೊಡ್ಡ ಗುರುಗಳು ನೋಡಿ, ನಮ್ಮ ರಾಜರಿಗೆ ಗುರುಗಳಂತೆ ರಾಜರು ಹೋಗಿ ನಮಸ್ಕಾರ ಮಾಡ್ತಾರೆ. ನಿಮಗೆ ಚೆನ್ನಾಗಿ ಅನಿಸುತ್ತದೆ? ಬಾ, ಎಷ್ಟು ದೊಡ್ಡ ಗುರುಗಳು. ಅಯ್ಯೋ, ದೊಡ್ಡ ದೊಡ್ಡ ಗುರುಗಳು. ಹಿಂದೂಗಳನ್ನೆಲ್ಲ ರಾಕ್ಷಸರ ಕೈಗೆ ಕೊಟ್ಟನ? ತನಗೆ ವೈಯಕ್ತಿಕವಾಗಿ ಸನ್ಮಾನ ಮಾಡಿಸಿಕೊಂಡು ನಮ್ಮ ಮಠಕ್ಕೆ ಹಣ ಕೊಟ್ಟರೆ ಸಾಕು, ನಾನು ಮಹಾತ್ಮನಾಗಿಬಿಟ್ಟೆ. ನಮ್ಮ ಮಠಕ್ಕೆ ಹಣ ಕೊಟ್ಟರಲ್ಲ, ನಮ್ಮ ಹಿಂದೂಗಳಿಗೆ ಅರ್ಥವಾಗಲಿಲ್ಲ. ನಾನು ಈಗ ಹೇಳ್ತಾ ಇದ್ದೇನೆ, ನಾನು ಧರ್ಮಾತ್ಮನ ಅಧರ್ಮಾತ್ಮನ ನೀವೇ ಹೇಳಿ, ತೀರ್ಮಾನ ಮಾಡಿ. ನಾನು ಧರ್ಮಪರವಾಗಿ ಮಾತಾಡಬೇಕಾ ರಾಜನ ಎದುರಾಗಿ? ನೀವು ಧರ್ಮಕ್ಕೆ ರಕ್ಷಣೆ ಮಾಡು, ಅದರಲ್ಲಿ ನನ್ನ ರಕ್ಷಣೆ ಆಗುತ್ತವೆ. ಅಥವಾ ಪ್ರಜೆಗಳನ್ನು ಪೀಡಿಸಿ ಹಿಂಸಿಸಿ ನನಗೆ ಮಾತ್ರ ಹಣ ಕೊಡು, ನನ್ನ ಮಠಕ್ಕೆ ನನಗೆ ಹಣ ಕೊಟ್ಟರೆ ಸಾಕು, ನಿನಗೆ ಆಶೀರ್ವಾದ ಮಾಡ್ತೀನಿ, ಪ್ರಜೆಗಳನ್ನು ಎಷ್ಟಾದರೂ ದೋಚ್ಕೋ, ಹೀಗೆ ಬಿಡಬೇಕು. ಯಾವುದು ಚೆನ್ನಾಗಿದೆ? ನಾನು ಏನು ಮಾಡಿದ್ದರೆ ನಾನು ಮಹಾತ್ಮನ ಆಗ್ತೀನಿ, ಜಗದ್ಗುರು ಆಗ್ತೀನಿ ನಾನು. ಪ್ರಜೆಗಳನ್ನು ನೀವು ದೋಚ್ಕೋ. ಮತ ಮಾರ್ಪಿಡಿ ಏನು ಹೇಳ್ತಾರೆ? ನೋ, ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ? ಮಾರ್ಪಿಡಿ ತೆಲುಗಿನಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಏನು? ಮಾರಾಟ. ನೋ, ಮತವನ್ನು ಬದಲಾಯಿಸೋದು ಏನು ಮಾಡ್ತಾರೆ? ಮತಾಂತರಗೊಳಿಸು. ಮತಾಂತರಗೊಳಿಸಿ ಅವ್ರ ಮಂದಿರಗಳನ್ನು ಧ್ವಂಸ ಮಾಡಿ, ಹಿಂದೂಗಳನ್ನು ಬಲವಂತವಾಗಿ ಮಾಡಿ, ಅಲ್ಲ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹಣ ನಮಗೆ ತಿಂಗಳು ತಿಂಗಳಿಗೆ ನಮಗೆ ಕೊಡ್ತಾನೆ. ಗುರುಗಳೇ, ನೀವೇ ದೊಡ್ಡವರು, ನೀವೇ ದೊಡ್ಡ ಗುರುಗಳು, ನೀವೇ ನಮ್ಮ ಗುರುಗಳು, ನೀವು ಆಶೀರ್ವಾದ ಮಾಡಿ. ನಾನು ಯುದ್ಧಕ್ಕೆ ಹೋಗುವಾಗೆಲ್ಲ ನಿಮ್ಮ ಹತ್ತಿರ ಬರ್ತೀನಿ, ದೊಡ್ಡ ಸೈನ್ಯ ಎಲ್ಲ ತಗೊಂಡು ಬರ್ತೀನಿ. ಅಲ್ಲಿ ದೂರವಿಟ್ಟುಕೊಂಡು, ಗುರುಗಳೇ ನಿಮಗೆ ಏನು ಕಷ್ಟವಿದ್ದರೂ ನಮಗೆ ಹೇಳಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ಮ ಆಶೀರ್ವಾದ, ಪುಣ್ಯಬಲ, ತಪೋಬಲದಿಂದ ನಿಮ್ಮನ್ನೇ ನಂಬಿಕೊಂಡು ನಿಮ್ಮಿಂದಲೇ ನಾವು ಬದುಕಬೇಕೆಂದು. ಏಕೆಂದರೆ ನಿಮ್ಮ ಆಶೀರ್ವಾದದಿಂದಲೇ ನಾವು ಬದುಕೋರು, ನೀವು ಚರಣ ಭಕ್ತರು, ನೀವು ನಮಗೆ ಆಶೀರ್ವಾದ ಮಾಡಿ. ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ. ಆಯಿತು, ವಿಜಯ ವಸ್ತು, ನಿಮಗೆ ಗೆಲ್ಲುವಾಗಲಿ. ಈಗ ಹೇಳಿ, ನಾನು ಒಳ್ಳೆಯ ಗುರುಗಳ ನಿಮಗೆ? ಯಾಕೆ ನಾನು ಅಷ್ಟು ದೊಡ್ಡ ಆಶೀರ್ವಾದ ಮಾಡಿದೆ? ರಾಜಗುರು ಅಲ್ವಾ ನಾನು? ನಾನು ರಾಜಗುರು ಅಲ್ಲವೇ? ಪ್ರಜೆಗಳಿಗೆ ಏನು ಮಾಡ್ತಾ ಇದ್ದಾನೆ ನೋಡಬೇಕಾ? ನನಗೆ ಏನು ಕೊಟ್ಟ, ಎಷ್ಟು ಕೊಟ್ಟ ಅಷ್ಟು ಮಾತ್ರ ನೋಡಬೇಕಾ? ನನಗೆ ಅವರು ಹಣ ಕೊಟ್ಟರೆ, ದಕ್ಷಿಣ ಕೊಟ್ಟರೆ, ಇಷ್ಟಿಷ್ಟು ಹಣ ತಗೊಂಡು ಕೊಟ್ಟು ನನ್ನ ಆಶೀರ್ವಾದ ಮಾಡಿ ತಗೊಂಡು, ನನಗೆ ತಿಂಗಳು ತಿಂಗಳು ಹಣ ಕಳಿಸಿದರೆ ಪೂಜೆ ಮಾಡಿಕೊಂಡು, ನಿಮಗೇನು ತೊಂದರೆ ಆದರೂ ನಮಗೆ ಹೇಳಿ, ತಿಂಗಳು ತಿಂಗಳಿಗೆ ನಾನೇ ಹಣ ಕಳಿಸ್ತೀನಿ, ನೀವು ಎಲ್ಲಿಯಾದರೂ ಹೋದರೆ ನಿಮ್ಮ ಸೈನ್ಯವನ್ನು ನಿಮಗೆ ಕೊಡ್ತೀನಿ. ಇದೆಲ್ಲ ಅವರು ಕೊಡುತ್ತಿರುವ ಹಣ ಏನು, ಏನಾಗ್ತದೆ ಅದಕ್ಕೆ? ಹಾಂ, ದಕ್ಷಿಣವೇನಾ? ಏನದು? ಲಂಚವ? ಹಬ್ಬ. ಮಹಾಬುದ್ಧಿವಂತರಾಗಿದ್ದರೆ, ಎಲ್ಲರೂ ಭಾಗವತ ಕೇಳಿ ಕೇಳಿ ಮಹಾಬುದ್ಧಿವಂತರಾಗಿ, ಐ ಥಿಂಕ್ ಮಂತ್ರಿಗಳಾಗಬೇಕಂದ್ರೆ ನಿಮ್ಮನ್ನೇ ಮಂತ್ರಿಗಳಾಗಿಡಬೇಕು, ಗುರುಗಳಾಗಿರಬೇಕು. ಹಾಂ, ಧರ್ಮೋಪದೇಶ ಮಾಡಬೇಕಂದ್ರೆ ನಿಮ್ಮನ್ನೇ ಇಡಬೇಕು. ಇಲ್ಲದಿದ್ದರೆ ನೋಡಿ ಏನೇನು ಮಾಡ್ತಾ ಇದ್ದಾರೆ. ನನಗೆ ಅವರು ಕೊಡುತ್ತಾ ಇದ್ದು ದಕ್ಷಿಣವೋ ಅಥವಾ ಲಂಚವೋ? ನಾನು ಡವ್ ಅಂದ್ಕೊಂಡು ಆಹಾ ನಮ್ಮ ಭಕ್ತರು, ನಮ್ಮ ಭಕ್ತರು ಆಹಾ ಆಹಾ ಚೆನ್ನಾಗಿದ್ದಾರೆ, ನನಗೆ ಇರಬೇಕಾ? ಇದು ಏನಪ್ಪ? ಕಂಸ ಲಂಚ ಕೊಡ್ತೀನಿ ಅಂದರೆ ಗರ್ಗಾಚಾರ್ಯ, ದೇವಕಿ ವಸುದೇವರಿಗೆ, ನಂದನಿಗೆ ಕುಲಗುರುವು. ಇವರಿಗೆ ಅಲ್ಲ, ಕಂಸನಿಗೆ ಕುಲಗುರುವು, ಎಲ್ಲರಿಗೆ, ಯದುವಂಶಕ್ಕೆಲ್ಲರಿಗೆ ಕುಲಗುರುವು. ಅವ್ರು ಲಂಚ ತಗೊಂಡಿಲ್ಲ, ಕಂಸನ ಲಂಚ ತಗೊಂಡು ಕಂಸನ ಪರವಾಗಿ ಮಾಡಲೇ ಇಲ್ಲ. ಸೀಕ್ರೆಟ್ ಆಗಿ ಬಂದು ಕೃಷ್ಣನಿಗೆ, ಬಲರಾಮಕೃಷ್ಣನಿಗೆ ಯಾರಿಗೂ ಗೊತ್ತಿಲ್ಲದೆ ದೊಡ್ಡ ಫಂಕ್ಷನ್ ಮಾಡದೆ ಸುಮ್ಮನೆ ಮನೆಯಲ್ಲಿದ್ದವರಿಗೆ ನಾಮಕರಣ ಮಾಡಿದ. ಇನ್ನು ಏನೇನು ಫಂಕ್ಷನ್ ಬೇಕೋ ಸುಮ್ಮನೆ ಎಲ್ಲಿಗೋ ಹೋಗ್ತೀನಿ ಅಂದು ಬಂದು ಮಾಡಿದ. ಕಂಸನ ಪರವಾಗಿ ಅವರ ದಕ್ಷಿಣ ತಗೊಳ್ಳುವುದು, ಅವರ ಪರವಾಗಿ ಮಾತಾಡುವುದು ಮಾತಾಡಲೇ ಇಲ್ಲ. ದೇವಕಿ ವಸುದೇವರಿಗೆ, ನಂದ ಯಶೋಧರಿಗೆ ಸಹಾಯ ಮಾಡ್ತಾನೇ ಇದ್ದರು, ಆಶೀರ್ವಾದ ಮಾಡ್ತಾನೇ ಇದ್ದರು. ಕಂಸನ ಲಂಚ ತಗೊಂಡಿಲ್ಲ. ಅವರು ನಿಜವಾದ ಗುರುಗಳು, ಧರ್ಮಕ್ಕೆ ಗುರುಗಳು, ರಾಕ್ಷಸನಿಗೆ ಗುರುಗಳಲ್ಲ. ರಾವಣನಿಗೆ ಪುರೋಹಿತರಾದರೆ, ರಾವಣನಿಗೆ ಅನುಕೂಲವಾಗಿ ಸಲಹೆ ಕೊಟ್ಟು ರಾಮಚಂದ್ರನನ್ನು ಸಾಯಿಸುವ ಹಾಗೆ ಅವರಿಗೆ ಸಲಹೆ ಕೊಡಬೇಕಾ?
ಅದು ನೋಡಿ, ಧರ್ಮಕ್ಕೆ ಅನ್ಯಾಯ ಮಾಡಬೇಕಾ? ಭೀಷ್ಮ ದುರ್ಯೋಧನ ಕಡೆಯಿಂದ ಯುದ್ಧ ಮಾಡಿದ, ಆದರೆ ಪಾಂಡವರಿಗೆ ನಾಶವಾಗುವಷ್ಟು ಸಲಹೆ ಕೊಟ್ಟಿಲ್ಲ. ಪಾಂಡವರನ್ನು ಸಾಯಿಸಬೇಕಂದ್ರೆ ಅದು ಮಾತ್ರ ದುರ್ಯೋಧನಿಗೆ ಹೇಳಿದ, ಯುದ್ಧ ಮಾಡ್ತೀನಿ, ಪಾಂಡವರನ್ನು ಮಾತ್ರ ಸಾಯಿಸಲ್ಲ. ದ್ರೋಣಾಚಾರ್ಯ ಹೇಳಿದ, ಅರ್ಜುನಾದಿಗಳನ್ನು ನಾನು ಸಾಯಿಸಲ್ಲ, ಪಾಂಡವರನ್ನು ಸಾಯಿಸಲ್ಲ, ನಮ್ಮ ಶಿಷ್ಯರು. ಭೀಷ್ಮ ಹೇಳಿದ, ನಾನು ಸಾಯಿಸಲ್ಲ. ಈಗ ಕರ್ಣ ಹೇಳಿದ್ದೀನಿ, ಅರ್ಜುನನನ್ನು ನಾನೇ ಸಾಯಿಸ್ತೇನೆ. ಆದ್ದರಿಂದ ದುರ್ಯೋಧನ ಕರ್ಣನೊಬ್ಬನನ್ನೇ ನಂಬಿಕೊಂಡ. ಏಕೆ? ಭೀಷ್ಮ ಹೇಳಿದ, ಯುದ್ಧ ಮಾಡ್ತೀನಿ, ನಾನು ಸಾಯಿಸಲ್ಲ. ಪಾಂಡವರು ಸತ್ತು ಹೋಗುವವರೆಗೂ ಇಡೀ ಸೈನ್ಯ ಹೋದರೂ ಪಾಂಡವರು ಬದುಕಿದ್ದರೆ ಸೋಲೆ, ಗೆಲುವಿಲ್ಲ. ಪಾಂಡವರು ಬದುಕಿರುವವರೆಗೂ ಸೋಲಿಲ್ಲ ಅಲ್ಲವೇ, ಅವ್ರಿಗೆ ಗೆಲುವಿಲ್ಲ, ದುರ್ಯೋಧನಿಗೆ ಗೆಲುವಿಲ್ಲ. ಇಡೀ ಸೈನ್ಯ ನಾಶವಾದರೂ ಪಾಂಡವರು ಬದುಕಿದ್ದರೆ ಅಲ್ಲ. ಅದರಿಂದ ಏನಾಗಬೇಕು? ಪಾಂಡವರನ್ನೇ ಸಾಯಿಸಬೇಕು, ಸೈನ್ಯ ಬಿಡಬೇಕು. ಮೊದಲು ಪಾಂಡವರನ್ನೇ ಸಾಯಿಸುವುದು ಮುಖ್ಯ. ಕರ್ಣ ಹೇಳಿದ, ನಾನೇ ಸಾಯಿಸ್ತೇನೆ. ಭೀಷ್ಮೇನು ಹೇಳಿದ, ಅವರನ್ನು ಸಾಮಾನ್ಯ ಸೈನಿಕ ಎಂದು ತಗೊಂಡ, ಅವರು ಸೇನಾಧಿಪತಿ ಮಹಾವೀರ ಎಂದು ತಗೊಂಡಿಲ್ಲ, ಅರ್ಧರಥ ಎಂದು ಪ್ರಕಟ ಮಾಡಿದ. ಕರ್ಣಕ್ಕೆ ಕೋಪ ಬಂದು, ನೀವು ಬದುಕಿರುವವರೆಗೂ ನಾನು ಯುದ್ಧನೇ ಮಾಡಲ್ಲ ಎಂದು ಹೇಳಿಬಿಟ್ಟು, ನೀವು ಬದುಕಿರುವವರೆಗೂ ನಾನು ಯುದ್ಧನೇ ಮಾಡಲ್ಲ. ಭೀಷ್ಮ ಇದು ಮಾಡಿದ, ಕರ್ಣನು ಯುದ್ಧನೇ ಮಾಡದಂತೆ ಮಾಡಿಬಿಟ್ಟ. ಹತ್ತು ದಿವಸ ಯುದ್ಧನೇ ಮಾಡಲಿಲ್ಲ ಕರ್ಣ. ನೋಡಿ, ಅಂದರೆ ಹೀಗೆ ಭೀಷ್ಮ ಇವರಿಗೆ ದುರ್ಯೋಧನದ ಹಣ ತಿಂದ, ಏಕೆಂದ್ರೆ ಅಲ್ಲೇ ಇದ್ದನಲ್ಲ, ಅವರೇ ಊಟ ಕೊಟ್ಟ. ಆದರೂ ಯುದ್ಧ ಮಾಡುತ್ತೀನಿ ಒಂದು ಸೈನಿಕರ ಹಾಗೆ, ಅಷ್ಟೇ ಹೊರತು ಪಾಂಡವರನ್ನು ಮಾತ್ರ ಸಾಯಿಸಲ್ಲ. ಅದ ನಾವು ವಿದುರ ಆಗಲಿ, ವಿದುರ ಯುದ್ಧನೇ ಮಾಡಲ್ಲ ಎಂದು ಹೇಳಿದ. ನಾನು ಇಲ್ಲಿದ್ದರೆ ಇಷ್ಟು ದಿವಸ ಇಲ್ಲೇ ಇದ್ದೀನಿ, ಇವರು ಊಟ ತಿಂದೆ. ಊಟ ಅಂದರೆ ಸಂಬಳ ಕೊಟ್ಟರಲ್ಲ, ಅವರು ಮಂತ್ರಿ ಪದವಿ ಇತ್ತು. ಧೃತರಾಷ್ಟ್ರನಿಗೆ ಟೈಮ್ ಪಾಸ್ಕ ನಿಜವಾಗಿ ಉಪದೇಶವ? ನಿಜವಾದ ಉಪದೇಶ ಮಾಡಿದನಾ? ಮಾಡಿದ್ದು ನಿಜವಾದ ಉಪದೇಶ, ಅವ್ರು ಕೇಳಿದ್ದು ಟೈಮ್ ಪಾಸ್ ಉಪದೇಶ. ಧೃತರಾಷ್ಟ್ರ ಕೇಳಿದಷ್ಟು ಶಾಸ್ತ್ರಗಳನ್ನು ಪ್ರಪಂಚದಲ್ಲಿ ಯಾರಾದರೂ ಕೇಳಿದ್ದರ? ಧೃತರಾಷ್ಟ್ರ ಕೇಳಿದಷ್ಟು ಶಾಸ್ತ್ರಗಳು, ನೀತಿ ಧರ್ಮ ಯಾರಾದರೂ ಕೇಳಿದ್ದರ? ಅವ್ರಿಗೆ ಎಷ್ಟು ಅರ್ಥವಾಯಿತು? ಅವರೆಲ್ಲ ಟೈಮ್ ಪಾಸ್ ಧರ್ಮಶಾಸ್ತ್ರ. ವಿದುರನನ್ನು ಇಟ್ಕೊಂಡು ದಿವಸ ಧರ್ಮನೇ ಕೇಳುವುದು, ಒಂದು ದಿವಸ ಒಂದು ಧರ್ಮ ಆಚರಿಸೋದು ಮೇಡಮ್, ಎಲ್ಲ ಕೇಳ್ತಾನೆ. ಒಂದು ಲೋಟ ಇರುತ್ತದೆ ನೋಡಿ, ಹೀಗಿಟ್ಟಕ್ಕೇನು ಹೇಳ್ತಾರೆ? ಬೋರ್ಲಾ ಇಟ್ಟಿರುವ ಲೋಟ ಇಟ್ಟು ಮಳೆಗಾಲದಲ್ಲಿ ಇಟ್ಟ. 10 ವರ್ಷ ನಂತರ ತೆಗೆದು ನೋಡಿದ, ಎಷ್ಟು ಮಳೆ ಒಳಗೆ ಹೋಯಿತು ಎಂದು. 10 ವರ್ಷದ ಭೂಮಂಡಲದಲ್ಲಿರುವ ಮಳೆಯೆಲ್ಲ, ಸಪ್ತ ಸಮುದ್ರಗಳೆಲ್ಲ ಲೋಟದಲ್ಲೇ ಇವೆ ಅನ್ಕೊಂಡ. ಇವೆಯಾ? ಎಷ್ಟಿರುತ್ತದಪ್ಪ? ಒಂದು ಹನಿ ಹೋಗಲಿಲ್ಲ. ಹಾಗೆ ಧೃತರಾಷ್ಟ್ರ ಎಂಥವನು? ಬೋರ್ಲಾ ಹಾಕುವುದು ಹೇಳ್ತಾರ? ಬೋರ್ಲಾ ಹಾಕಿರುವ ಲೋಟ. ನಮ್ಮ ವಿದುರ ಯಾರು? ದೊಡ್ಡ ಮಳೆ, ಸುರಿಮಳೆ, ಧರ್ಮಶಾಸ್ತ್ರಕ್ಕೆ ಸುರಿಮಳೆ, ನೀತಿ ಭಕ್ತಿ ಜ್ಞಾನ ಎಲ್ಲಕ್ಕೆ, ಒಂದು ಹನಿ ಹೋಗಲಿಲ್ಲ. ಅದರಿಂದ ನೋಡಿ, ಮೊಘಲರ ಪರಿಪಾಲನ, ಬ್ರಿಟಿಷ್ ಪರಿಪಾಲನ, ಅಷ್ಟೇಕೆ ನಂತರ ನೆಹರು ಅವರ ಪರಿಪಾಲನ, ಮೂರು ವಿದೇಶಿ ಪರಿಪಾಲನೆಗಳಲ್ಲಿ ನಮ್ಮ ಜನರವರನ್ನು ಮುಖಸ್ತುತೆ ಮಾಡಿದ್ದಾರೆ. ಇವರು ದುಷ್ಟರು ಪಾಪಾತ್ಮರು ಎಂದು ಯಾರು ಗೊತ್ತು ಮಾಡಿಕೊಂಡಿಲ್ಲ? ಅದು ಭಯಂಕರ ತಪ್ಪಾಯಿತು. ಇವರು ನಮ್ಮ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡುವುದಕ್ಕೆ ಬಂದರು. ನಮ್ಮ ವಿದ್ಯೆಗಳು, ನಮ್ಮ ಶಾಸ್ತ್ರಗಳು, ನಮ್ಮ ಧರ್ಮ, ನಮ್ಮ ಮಂದಿರಗಳು, ನಮ್ಮ ಬ್ರಾಹ್ಮಣರು ಎಲ್ಲವೂ ನಾಶ ಮಾಡ್ತಾನೆ ಇದ್ದಾರೆ. ನಾವೇನೋ ಅವರು ಮಹಾತ್ಮರು, ಅವರ ರಾಜರು, ಅವರ ಪರಿಪಾಲಕರು. ಪರಿಪಾಲಕರಲ್ಲ ಅವರೆಲ್ಲರೂ ಕಂಸ. ಯಾರು ಧರ್ಮಾತ್ಮ ಧರ್ಮ ಪಾಲಕರಲ್ಲ, ಯಾರೂ ಧರ್ಮ ಪಾಲಕರಲ್ಲ, ಎಲ್ಲರೂ ಅಧರ್ಮರಿ. ನಮಗೆ ಗೊತ್ತೇ ಆಗಲಿಲ್ಲ. ಈಗಾದರೂ ಗೊತ್ತಾಗ್ತಾ ಇದೆ ಯಾರು ಧರ್ಮ ಪಾಲಕರು. ನೇರಾಗಿ ಪಾಕಿಸ್ತಾನೇ ಇರಬೇಕು, ಕಾಶ್ಮೀರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಬಿಡ್ತೀವಿ ಎಂದು ಹೇಳುವ ಪಾರ್ಟಿಯೇ ಇದೆ, ನೆಹರು ಅವರ ಪಾರ್ಟಿ. ಏನು ಹೇಳ್ತಾರೋ ಗೊತ್ತಾ? ನಾವು ಅಧಿಕಾರಕ್ಕೆ ಬಂದರೆ ಕಾಶ್ಮೀರನ್ನು ವಾಪಸ್ ಪಾಕಿಸ್ತಾನಕ್ಕೆ ಕೊಡ್ತೀವಿ. ಮತ್ತೆ ಅವರಲ್ಲಿ ಹಿಂದೂಗಳಿದ್ದಾರಲ್ಲ, ಸಾಯಲಿ, ಅವರನ್ನು ಸಾಯಿಸ್ತೀವಿ ನಾವೇ, ದೊಡ್ಡ ಕೆಲಸ ಮಾಡ್ತೀವಿ. ಎಲ್ಲರೂ ಓಟ್ ಹಾಕಿ. ಆಹಾ, ಮಹಾತ್ಮ ಗಾಂಧಿ ಇರುವ ಪಾರ್ಟಿ ಅದು. ಎಲ್ಲರೂ ಓಟ್ ಹಾಕ್ತೀರಾ? ನೀವು ಪುಣ್ಯಾತ್ಮರಾಗ್ತೀರಾ? ಓಟ್ ಹಾಕಿ ಮಾಡಿ, ಓಟ್ ಹಾಕಿ ಪುಣ್ಯಾತ್ಮರಾಗಿ.
ಸಿದ್ಧರು ಯೋಗಿಗಳು ಮಹನೀಯರಿದ್ದಾರೆ ಎಷ್ಟೋ ಜನರು. ಕರ್ನಾಟಕದಲ್ಲಿ ಒಬ್ಬ ಸಿದ್ಧನೇ ಇದ್ದಾನೆ, ಹಿಂದೆ ಒಂದು ಮುಖ್ಯಮಂತ್ರಿ ಇದ್ದ, ಸಿದ್ಧಪುರುಷರು ಮಹಾತ್ಮರು ಎಲ್ಲರೂ ಈ ದ್ರೋಹಿಗಳೇ. ಭಯಂಕರ ಕಂಸದ ಸೈನ್ಯ ಇವರೆಲ್ಲ. ಆದರೆ ದೇಶವನ್ನು ನಾಶ ಮಾಡುವುದಕ್ಕೇ ಇದ್ದಾರೆ, ಯಾರು ಗೊತ್ತೇ ಮಾಡ್ತಾ ಇಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಷಂಡಾಮರ್ಕರು ಹಿರಣ್ಯಕಶಿಪುಗೆ ಅನುಕೂಲವಾಗಿ ಮಾತಾಡ್ತಾರೆ. ಅವರು ಬ್ರಾಹ್ಮಣರು, ವೇದ ಪಂಡಿತರು, ಶಾಸ್ತ್ರಗಳನ್ನೆಲ್ಲ ಗೊತ್ತಿರುವವರು. ಪ್ರಹ್ಲಾದ ಸಣ್ಣ ಮಗು ಹೇಳಿದ ಗುರುಗಳೇ, ನೀವು ಹೇಳಿದ್ದು ಮೂರ್ಖತನ, ನಮ್ಮ ಅಪ್ಪ ಇದ್ದಾನೆ ಒಬ್ಬ ಮೂರ್ಖ ಪಾಪಾತ್ಮ, ಅವರ ಶಿಷ್ಯರಾಗಿ ಅವರಿಗೆ ಅನುಕೂಲವಾಗಿ ಮಾತಾಡ್ತಾ ಇದ್ದೀರಿ, ಅದು ಶಾಸ್ತ್ರಸಮ್ಮತವಲ್ಲ. ಅಲ್ಲ, ಪ್ರಹ್ಲಾದನ ಹೇಳಬೇಕಾಯಿತು, ಅವ್ರಿಗೆ ಅರ್ಥವಾಯ್ತಾ, ಗುರುಗಳಿಗೆ ಅರ್ಥವಾಯ್ತಾ? ಹಿರಣ್ಯಕಶಿಪುವನ್ನು ಸಪೋರ್ಟ್ ಮಾಡ್ತಾರಂತೆ, ಪ್ರಹ್ಲಾದನೇ ಬೇಕು ಈಗ. ಗುರುಗಳು ಮಾಡುತ್ತಿರುವ ಮೂರ್ಖತನವನ್ನು ಎತ್ತಿ ತೋರಿಸಬೇಕು. ನಿಮ್ಮ ವೇದಾಂತ, ನಿಮ್ಮ ಶಾಸ್ತ್ರವೆಲ್ಲ ಅಧರ್ಮಕ್ಕೆ ಅನುಕೂಲವಾಗ್ತಾ ಇದೆ, ಅದು ಬಿಡಿ, ಭಯಂಕರ ಪಾಪ ಆಗ್ತಾ ಇದೆ, ಆಗುತ್ತಾ ಇಲ್ಲವ? ಟಿಪ್ಪು ಸುಲ್ತಾನ್ಗೆ ಆಶೀರ್ವಾದ ಮಾಡ್ತೀವಿ, ಒಳ್ಳೆಯವರು, ಏಕೆ ನಮಗೆ ಹಣ ಕೊಟ್ಟರು, ಟಿಪ್ಪು ಸುಲ್ತಾನ್ ಮಹನೀಯರಾಗಿಬಿಟ್ಟ, ಗುರುಗಳೇ ಎಂದು ಪಾದ ಮೇಲೆ ನಮಸ್ಕಾರ ಬಿದ್ದು ಸ್ವಲ್ಪ ತಿಂಗಳು ತಿಂಗಳು ಹಣ ಕೊಟ್ಟರೆ ಸಾಕು, ಟಿಪ್ಪು ಸುಲ್ತಾನ್ ಮಹಾತ್ಮ ಎಂದು ಅವರಿಗೆ ಪ್ರಕಟಣೆ ಮಾಡಿ ಆಶೀರ್ವಾದ ಕೊಟ್ಟರು. ಅವರು ಹಿಂದೂಗಳನ್ನು ಸಾಯಿಸ್ತಾ ಇದ್ದಾನೆ ಭಯಂಕರವಾಗಿ. ನಿಮಗೆ ಯಾರು ಶತ್ರುವೋ ಯಾರು ಮಿತ್ರರೋ ಗೊತ್ತೇ ಆಗಲಿಲ್ಲ, ನಿಮಗೆ ಹಣ ಕೊಟ್ಟು ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡಿದರೆ ಸಾಕು, ನಮ್ಮ ಪಾದ ಮುಟ್ಟಿದ್ದರೆ ನಾನು ಧನ್ಯನಾಗಿಬಿಡ್ತೀನಿ. ಅಲ್ಲೇ ಅಷ್ಟವೇ, ನನ್ನ ಪಾದ ಮುಟ್ಟಿದ್ದರೆ ನಾನು ಧನ್ಯನಾಗಿ ಬಿಡಬೇಕಾ? ಕಂಸ ಬಂದು ಗುರುಗಳೇ ಎಂದು ನಮಸ್ಕಾರ ಮಾಡಿದರೆ ಯಾವತ್ತಪ್ಪ ನಿಮಗೆ ಆಶೀರ್ವಾದ, ನೀವೇ ಗೆಲ್ಲು, ಶಾಶ್ವತವಾಗಿ ನೀವೇ ಪರಿಪಾಲಕರಾಗು ಎಂದು ಹೇಳಿಬಿಡಬೇಕಾ? ಅವಳ ಹೆಸರೇನು? ದುರ್ಯೋಧನ ತಾಯಿ ದುರ್ಯೋಧನಂತ ದುಷ್ಟ, ತನ್ನ ಮಗ ತಾಯಿ ಆಶೀರ್ವಾದ ತಗೊಂಡು ಹೋಗಿ ಬಂದರೆ ತಾಯಿ ಅಂತವರೇನು ಹೇಳಬೇಕಿತ್ತು? ವಿಜಯೋಸ್ತು ಎಂದು ಆಶೀರ್ವಾದ ಮಾಡಬೇಕೆ? ಮಾಡಲಿಲ್ಲ. ತನ್ನ ಮಗನಿಗೆ ಆಶೀರ್ವಾದ ಮಾಡಲಿಲ್ಲ. ಎಷ್ಟಿದೆ ನೋಡಿ, ಅದು ಗಾಂಧಾರಿ ತಾಯಿ ನೋಡಿ. ಯಾರಾದರೂ ತನ್ನ ಮಗನಿಗೆ ನೀನೇ ಗೆಲ್ಲು ಎಂದು, ಅವಳಿಗೆ ತಪೋಬಲ ಇದೆ, ಪತಿಯನ್ನು ಸೇವೆ ಮಾಡಿದ್ದು, ಪತಿವ್ರತ, ಕಣ್ಣಿಗೆ ಅದು ಕಟ್ಕೊಂಡು ಹೇಗೆ ಜೀವಿಸಿದ್ರೆ ಇಡೀ ಜೀವನ ಕಣ್ಣುಗಳಿದ್ದರೂ ಕುರುಡಾಗಿ ಬದುಕಿದ್ದಾರೆ. ಹಾ, ಅಂಥ ದೇವಿ ಆಶೀರ್ವಾದ ಮಾಡಿದ್ದರೆ ದುರ್ಯೋಧನ ಸತ್ತು ಹೋಗ್ತಿರಲಿಲ್ಲ, ಯಾರು ಕೈಯಿಂದ ಆಗ್ತಿರಲಿಲ್ಲ. ಅವ್ರು ಏನು ಆಶೀರ್ವಾದ ಕೊಟ್ಟರೋ ಗೊತ್ತಾ? ಯಥೋ ಧರ್ಮಸ್ತಥೋ ಜಯ, ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ಅದಕ್ಕೆ ಗೆಲುವಾಗಲಿ. ತನ್ನ ಮಗನಿಗೆ ಕೊಟ್ಟಿಲ್ಲ. ಅವನೋಡು ಆ ಕಾಲದಲ್ಲಿ ಹೇಗಿದ್ದರು, ಎಷ್ಟು ಮಹನೀಯರಿದ್ದರು, ಒಬ್ಬೊಬ್ಬರು ಸಾಮಾನ್ಯರಲ್ಲ. ಹಾ, ಯಾವ ಋಷಿಗಳಿಗಿಂತ ಕಡಿಮೆ ಅಲ್ಲ ನೋಡಿ, ದೇವತರೇ ಒಬ್ಬೊಬ್ಬರು. ತನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇದ್ದರೂ ಧರ್ಮನೇ ಗೆಲ್ಲಬೇಕು, ಅಧರ್ಮ ಮಾತ್ರ ಬೇಡ. ಹಾಗೆ ನನಗೆ ಬಂದು ಹಣ ಕೊಟ್ಟು ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡಿ ಹಣ ಕೊಟ್ಟರೆ ಸಾಕು, ನೀನೇ ಗೆಲ್ಲಬೇಕು, ನೀನು ಆಶೀರ್ವಾದ ಮಾಡಬೇಕು. ಎಲ್ಲಿ ಹೋಗ್ತಾ ಇದ್ದೀಯಪ್ಪ? ಹಿಂದೂ ರಾಜರು ಹಿಂದೂ ಮಂದಿರಗಳನ್ನು ದೋಚಿಕೊಳ್ಳೋಕೆ ಹೋಗ್ತಾ ಇದ್ದೀನಿ, ಗುರುಗಳೇ ಆಶೀರ್ವಾದ ಮಾಡಿ. ಆಯ್ತಪ್ಪ, ದೋಚಿಕೊಂಡು ಬಾ, ಹಣ ತಿನ್ನು ಎಂದು ಆಶೀರ್ವಾದ ಮಾಡಬೇಕಾ? ಮಾಡಿದರೆ ಧರ್ಮ ರಕ್ಷಣೆ ಆಗುತ್ತದೆ? ಆಗುತ್ತದೆ ಧರ್ಮ ರಕ್ಷಣೆ? ಮರಿ ಏನದು? ಅದರಿಂದ ಬ್ರಿಟಿಷ್ ರಾಜರು, ಮೊಘಲ್ ರಾಜರು ಭಯಂಕರ ಪಾಪಾತ್ಮರು, ಎಲ್ಲರೂ ರಾಕ್ಷಸರ ವಂಶ. ನಂತರನೂ ಆಗಿದ್ದು, 47 ನಂತರ ಬಂದಿದ್ದು ರಾಕ್ಷಸ ವಂಶ. ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಭಯಂಕರ. ಅದಕ್ಕೋಸ್ಕರನೇ ಅವರ ತಪ್ಪಲ್ಲಿ ಪ್ರಜೆಗಳಿಗೆ ಗೊತ್ತೇ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಕಂಸನು ಮಾಡಿರುವ ತಪ್ಪಿಗೆ ಯಾರು ವಿದ್ಯಾವಂತರು, ಪಂಡಿತರು, ತಪಸ್ವಿಗಳು, ಸನ್ಯಾಸಿಗಳು ಆಶೀರ್ವಾದ ಮಾಡಬಾರ. ನಮ್ಮ ಗುರುಗಳು ಹೇಳುತ್ತಿದ್ದರು, ಅದೆಲ್ಲ ಹೇಳಿದರೆ ಬೇಜಾರಾಗ್ತದೆ, ನಾನು ಹೇಳಲ್ಲ, ಬಿಟ್ಟು ಬಿಡ್ತೀನಿ. ಇಂದಿರಾ ಗಾಂಧಿ ಕುರಿತು ಎಷ್ಟು ಪ್ರಶಂಸ, ಅಲ್ಲಿ ಒಂದು ಉತ್ತರ ಭಾರತದಲ್ಲಿ ಒಬ್ಬ ಗುರುಗಳಿದ್ದಾರೆ, ನನಗೆ ತುಂಬ ಗುರುಗಳಿದ್ದಾರೆ. ಗುರು ಅಂದರೆ ಒಬ್ಬರೇನು ತಿಳ್ಕೊಳ್ಬೇಕು, ನನಗೆ 10 ಇದ್ದಾರೆ, ಎಷ್ಟೋ ಜನರು ಇದ್ದಾರೆ ನನ್ನ ಗುರುಗಳು. ನಾನು ಒಬ್ಬ ಗುರುಗಳನ್ನು ಇಟ್ಕೊಂಡಿಲ್ಲ, 10 ಗುರುಗಳು.
ಒಬ್ಬ ಗುರುಗಳು ಆ ಬೃಂದಾವನದಲ್ಲಿದ್ದರು. ಅಯ್ಯೋ, ಅವರಿಗೆ ಇಂದಿರಾ ಗಾಂಧಿ ಅಂದರೆ ಎಷ್ಟು ಪ್ರಶಂಸ. ಅದು ಕೇಳ್ತಾ ಇದ್ದರೆ ನಮಗೆ ನಾಸಿಕ ಆಗ್ತಿತ್ತು. ಏನಂದರೆ ಇವರಿಗೆ ಯಾರು ಎಂಥವರು ಗೊತ್ತೇ ಆಗ್ತಾ ಇಲ್ಲ. ನಮ್ಮ ಶತ್ರುಗಳನ್ನು ರಾಕ್ಷಸರನ್ನೇ ಮಹನೀಯರೆಂದು ಪ್ರಶಂಸೆ ಮಾಡ್ತಾರೆ. ಅವರು ಬರುತ್ತಾರೆ ಮಹನೀಯರ ಹತ್ತಿರ, ಏಕೆ ನಾರದನ ಹತ್ತಿರ ಹೋಗ್ತಾನೆ, ಆಶೀರ್ವಾದ ಮಾಡಿ ಹೇಳ್ತಾನೆ, ಏಕೆ ನಿಮ್ಮ ಕೃಷ್ಣನನ್ನು ಸಾಯಿಸ್ತೀನಿ ಆಶೀರ್ವಾದ ಮಾಡಿ ಎಂದು ಹೇಳ್ತಾರೆ. ನಾರದನ ಕಡೆ ಹೋಗಿ ಕೃಷ್ಣನನ್ನು ಸಾಯಿಸ್ತೀನಿ ಆಶೀರ್ವಾದ ಮಾಡಿ ಅಂದರೆ ನಾರದ ತಥಾಸ್ತು ವಿಜಯೋಸ್ತು ಎಂದು ಆಶೀರ್ವಾದ ಮಾಡಬೇಕಾ? ನಾರದ ಕೃಷ್ಣ ಭಕ್ತನ ಕಂಸ ಭಕ್ತನ? ಹಾಗೆ ಯಾರ್ಯಾರು ಬಂದರೂ ಇಂದಿರಾ ಗಾಂಧಿಗೆ ಆಶೀರ್ವಾದ ಮಾಡ್ತಾರಂತೆ, ಗರ್ವದಿಂದ ಹೇಳ್ಕೊಡ್ತಾರೆ, ಅಪ್ಪ ಇಂದಿರಾ ಗಾಂಧಿ ಎಷ್ಟು ಒಳ್ಳೆಯವರು. ಏಕೆ? ಓ, ನಮ್ಮ ಗುರುಗಳ ಹತ್ತಿರ ದರ್ಶನಕ್ಕೆ ಬಂದರು. ರಾಕ್ಷಸಿ ಪೂತನಗಿಂತ ಒಬ್ಬ ಪೂತನಲ್ಲ, ಪೂತನ ಶೂರ್ಪಣಕ ಎಲ್ಲ ಎಲ್ಲೇ ತಾಟಕಿ ಎಲ್ಲರಿದ್ದರು ಅಂತ ರಾಕ್ಷಸಿ, ಎಲ್ಲರಿಗೂ ಗೊತ್ತು. ಆದರೂ ಆಹಾ ಆಹಾ, ಇಂದಿರಾ ಗಾಂಧಿ ವೈಭವ ನೋಡಿ, ಸರ್ವ ನಾಶನ ಮಾಡಿದ್ದು ಭಾರತ ದೇಶವನ್ನು ಅವಳೆ, ಯಾರು ಗೊತ್ತೇ ಆಗ್ತಾ ಇಲ್ಲ. ನಮಸ್ಕಾರ ಮಾಡಿದ್ರೆ ಸಾಕು, ಮಹನೀಯರಿಂದ ಆಶೀರ್ವಾದ ಮಾಡಿಕೊಡ್ತಾ ಇದ್ದ. ಇದು ಭಾರತ ದೇಶದ ದೊಡ್ಡ ತಪ್ಪಾಯಿತು. ನಾನು ಹೇಳಿದ್ದು ಯಾರಿಗಾದರೂ ಇಷ್ಟವಾಗ್ತಾ ಇದೆ, ಕೋಪ ಬರ್ತಾ ಇದೆ, ಕೋಪ ಬಂದರೆ ಒಳ್ಳೆಯದು, ಮಾಡಿ ಬರಲಿ, ನಾನು ಹೇಳುವುದು ಮಾತ್ರ ಬಿಡಲ್ಲ, ನಾನು ಹೇಳುವುದು ಹೇಳೇ ಹೇಳ್ತೆ. ಅಂದರೆ ಧರ್ಮಾತ್ಮರು ವೈಯಕ್ತಿಕವಾಗಿ ನೋಡಬಾರದು. ನನ್ನ ವೈಯಕ್ತಿಕ ಕುಟುಂಬ, ನಾನು, ನನ್ನ ಕುಟುಂಬ ಚೆನ್ನಾಗಿದ್ದರೆ ಯಾರು ಮಾಡ್ತಾರೋ ಅವರಿಗೆ ಆಶೀರ್ವಾದ ಕೊಡ್ತೀವಿ. ಎಷ್ಟು ಬರಗಾಲ ಬರಲಿ, ಪ್ರಜೆಗಳಿಗೆ ಎಲ್ಲರನ್ನು ನೋಡುವ ರಾಜರಿರಬೇಕು. ನನಗೆ ಮಾತ್ರ ಹಣ ಕೊಟ್ಟು ನನಗೆ ಊಟ ಭಿಕ್ಷೆ ಕೊಟ್ಟರೆ ಸಾಕು, ಪ್ರಜೆಗಳನ್ನು ನರಳಿ ಹೋದರು, ನಾನು ಮಾತ್ರ ಸುಖವಾಗಿದ್ದರೆ ಅವನು ಪುರೋಹಿತನಲ್ಲ, ಅವರು ಬ್ರಾಹ್ಮಣನಲ್ಲ, ರಾಕ್ಷಸ ಅವನು ಅಲ್ಲವೇ. ರಾಮಚಂದ್ರ ತನಗೆ ವೈಯಕ್ತಿಕವಾಗಿ ಸುಖ ಬೇಕು ಅಂದ್ಕೊಂಡರ? ತಾನು ಹೇಗೆ ಜೀವಿಸಿದ, ಎಷ್ಟು ಭಯಂಕರವಾಗಿ ಕಾಡಿನಲ್ಲಿ ಜೀವಿಸಿದ್ದಾನೆ. ಎಲ್ಲರಿಗೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿ ಅವರಿಗೆ ರಾಜನನ್ನು ಮಾಡಿ ತಾನು ಕಾಡಿನಲ್ಲಿದ್ದ ನೋಡಿ. ಇನ್ನೊಬ್ಬರಿಗೆ ಉಪಕಾರ ಮಾಡಿ ಕಾಡಿನಲ್ಲಿರುವವನಿಗೆ ರಾಜ್ಯ ಕೊಡಿಸಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಅವರು ಸುಖವಾಗಿರುತ್ತಾನೆ, ತಾನು ಮಾತ್ರ ಕಾಡಿನಲ್ಲೇ ಇರ್ತಾನೆ. ಏಕೆ? ಧರ್ಮಕ್ಕೋಸ್ಕರ ಮುಖ್ಯ. ತಾನು ಕಷ್ಟಪಟ್ಟರೂ ಇನ್ನೊಬ್ಬರಿಗೆ ಧರ್ಮಕ್ಕೋಸ್ಕರನೇ ಮಾಡಬೇಕು. ಅದು ಎಷ್ಟು ಆಶ್ಚರ್ಯ ನೋಡಿ. ಅದು ಬಿಟ್ಟು ಬಿಟ್ಟರು, ಅದಕ್ಕೋಸ್ಕರ ಇದೆಲ್ಲ ಭಯಂಕರವಾಗಿ ಕಲಿಕಾಲ ಬಂತು ನಮ್ಮ ಜನರಿಗೆ. ಈಗ ಇದೇ ಕಲಿಕಾಲ. ರಾಮಚಂದ್ರ ಕೈಕೇ ಏನು ಹೇಳಿದ್ದರು, ನವಪಂಚಚ ವರ್ಷಾಣಿ ರಾಮೋ ಭವತು ತಾಪಸಃ. ವರ ಕೇಳಿಕೊಂಡಾಗ ರಾಮಚಂದ್ರ 14 ವರ್ಷ ತಪಸ್ವಿಯಾಗಿ ಜಟಾಚೀರ ದರೋಭವ. ಜಟಾಚೀರ, ಜಟ ಉಟ್ಟುಕೊಂಡು, ಚೀರ ಅಂದರೆ ಅದೇನು, ನಾರ, ನಾರಬಟ್ಟ. ನಾರ ಅಂದರೆ ಮರದ ತೊಗಟು ಇರುತ್ತದೆ ನೋಡಿ, ಹಾಂ, ಅದರಿಂದ ಆಗಿರುವ ಬಟ್ಟೆಯನ್ನು ಹಾಕ್ಕೊಂಡು 14 ವರ್ಷ ಕಾಡಿನಲ್ಲಿ. ಇದೇ ಕೇಳಿ, ಕಾಡು ಅಂದರೆ ಅರಮನೆ ಕಟ್ಟಿಸ್ಕೊಡ್ತಾರೆ ಕಾಡಿನಲ್ಲಿ, ಅಲ್ಲೇ ಇರ್ಬೋದು. ಅದೆಲ್ಲ ನೋಡಿಕೊಂಡಳು. ಯಾರು ಇದೆಲ್ಲ ಪ್ಲ್ಯಾನು? ಮಂಥರ ಬುದ್ಧಿ. ಸುಮ್ಮನೆ ಕಾಡೆಂದು ಹೇಳಬೇಡ, ಜಟಾಚೀರ ಧರಿಸಿ ಕಾಡು ವಾಸ ತಪಸ್ವಿ ಎಂದು ಹೇಳು. ತಪಸ್ವಿ ಎಂದು ಹೇಳಿದರೆ ಈಗ ಅರಮನೆ ಕಟ್ಟಕ್ಕಾಗಲ್ಲ. ತಪಸ್ವಿ ಅಂದರೆ ಕಾಡಿನಲ್ಲೇ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲೆಲ್ಲ ತಿನ್ನುತ್ತಾ ಏನು ಏನು ಗಿಡ್ಡೆ ಗೆನ್ಸು ತಿನ್ನುತ್ತಾನೆ ಇರಬೇಕು ಅಷ್ಟೇ ಹೊರತು ಇಲ್ಲಿಂದ ಸಪ್ಲೈ ಮಾಡ್ತೀವಿ, ತಿಂಗಳು ತಿಂಗಳಿಗೆ ಇನ್ನೂ ಕಳಿಸಿಬಿಡ್ತೀವಿ ರಥ ಮೇಲೆ ಅವರಿಗೆಲ್ಲ ಊಟ ಗೀಟ ಅಂದರೆ ಅದೇ ನಡೆಯಲ್ಲ ಅಲ್ಲ. ನಾವು ಅಯೋಧ್ಯದಿಂದ ಅಲ್ಲೊಂದು ಅರಮನೆ ಕಟ್ಟಿಸ್ತೀವಿ, ಅಲ್ಲೇ ಇರುತ್ತಾರೆ ಸುಖವಾಗಿ, ಇಲ್ಲಿಂದ ತಿಂಗಳು ತಿಂಗಳು ಕಳಿಸ್ತೀವಿ ಅಲ್ಲ. ತಪಸ್ವಿಯಾಗಿರಬೇಕು, ನಾರು ಬಟ್ಟೆ ಕಟ್ಕೊಳ್ಳಬೇಕು, ಜಟ ಆಟಬೇಕು, ತಪಸ್ವಿ ಎಂದು ಹೇಳಿಬಿಟ್ಟರು. ಹೌದು ಎಂದು ಒಪ್ಪಿಕೊಂಡು ರಾಮಚಂದ್ರ ಹೋದ. ಹೋಗಿ ಸೀತಮ್ಮ ಹೇಳ್ತಾರೆ ನೋಡಿ, ಸೀತಮ್ಮ ಈಗ ನಾರು ಬಟ್ಟೆ ಉಟ್ಕೊಂಡು ಏನದು ಜಟ ಎಲ್ಲ ಮಾಡ್ಕೊಂಡು ಹೋಗಿದ್ದರು ಲಕ್ಷ್ಮಣರ ಸೀತಾರಾಮ. ಆವಾಗ ಸೀತಾ ಹೇಳ್ತಾರೆ ನೋಡಿ, ನೀವು ಈ ಧನುರ್ಬಾಣ ಏಕೆ ಇಟ್ಕೊಂಡಿದ್ದಿ? ಧನುರ್ಬಾಣ ಅಂದರೆ ಗೊತ್ತಾ, ಬಿಲ್ಲು, ಬಿಲ್ಲು ಬಾಣ. ಏಕೆ? ನೀವು ತಪಸ್ವಿ ಆಗ್ತೀವಿ, ಸನ್ಯಾಸಿ ಹಾಗೆ ಆಗ್ತೀವಿ ಅಂತ ಒಪ್ಕೊಂಡಿದ್ದೀಯಾ, 14 ವರ್ಷ, ಈ ಧನುರ್ಬಾಣ ಏಕೆ? ಇದು ಮಾಡುವುದು ಪಾಪ ನಿಮಗೆ. ಮೊದಲು ತಾಯಿಗೆ ನೀವು ಮಾತು ಕೊಟ್ಟು ಬಂದಿದ್ದೀವಿ, ಆ ಮಾತು ಉಲ್ಲಂಘನೆ ಆಗುತ್ತದೆ. ಎರಡನೇ ಅರ್ಥ ಏನೆಂದರೆ, ತಪಸ್ವಿಗಳು ಕಾಡಿನಲ್ಲಿ ವಾಸ ಮಾಡುವವರು ಏನಾದರೂ
ಚಾಕು ಕತ್ತಿ ತರಕಾರಿಗೋಸ್ಕರ ಹಿಂದೆ ಇಟ್ಕೊಂಡ್ರೆ ಯಾರೊಬ್ಬರು ಕತೆ ಹೇಳ್ತಾರೆ, ಯಾರೊಬ್ಬರು ಹೀಗೆ ಇಟ್ಕೊಂಡನಂತೆ, ಏನಾಗುತ್ತದೆ? ಏನೋ ಒಂದು ಕಾಡಿನಲ್ಲಿರುತ್ತಾ ತಪಸ್ವಿ ಆಗಿರುವವರು, ವಾನಪ್ರಸ್ಥರು, ನೈಷ್ಠಿಕ ಬ್ರಹ್ಮಚಾರಿಗಳು, ಕಾಡಿನಲ್ಲಿರುವವರು ಅಹಿಂಸಾತ್ಮಕರಾಗಬೇಕು. ಆದರೂ ಏನಾದರೂ ಹಣ್ಣುಗಳು ಏನೋ ಕತ್ತರಿ, ಅಲ್ಲಿ ಕಾಡಿನಲ್ಲಿ ಏನೂ ಇರಲ್ಲ, ಏನಾದರೂ ಹಣ್ಣು ತರಕಾರಿ ತಂದರೆ ಹೇಗೆ ತಿನ್ನಬೇಕು? ಎಲ್ಲ ಹಣ್ಣುಗಳು ಹಾಗೆ ನೇರಾಗಿ ತಿನ್ನಕ್ಕಾಗ್ತದೆ? ಸ್ವಲ್ಪ ಕತ್ತರಿಸಬೇಕು. ಹೇಗೆ? ಒಳಗೆ ದಪ್ಪ ಬೀಜ ಇರುತ್ತದೆ, ಅದು ಬೀಜ ತಿನ್ನಕ್ಕಾಗಲ್ಲ. ಕತ್ತರಿಸುವುದು ಹೇಗೆ? ಕಲ್ಲಿನಿಂದ ತಗೊಂಡು ಇನ್ನೊಂದು ಕಲ್ಲಿನ, ಇದೆಲ್ಲ ನಾವು ಹಾಗೆ ಜೀವಿಸಿದ್ದೆ ನಮಗೆ ಗೊತ್ತು. ಯಾವ ಪಾತ್ರ ಇಲ್ಲದೆ ನಾವು ಜೀವಿಸ್ತೀವಿ ಅದನ್ನೆಲ್ಲ ಗೊತ್ತು ನಮಗೆ, ಪದ್ಧತಿಗಳು. ಒಂದು ಕಲ್ಲು ತಗೊಂಡು ಇನ್ನು ಕಲ್ಲು ಮೇಲೆ ಹೊಡೆದು ತೊಂಡುಗಳು ಮಾಡಿ ತಿನ್ನುವುದು ಅಷ್ಟೆ, ಹಾಗೆ ತಿನ್ನುವುದು. ಆದ್ದರಿಂದ ಅದೇನು ಮಾಡಿದ್ರೆ, ಒಂದು ಚಾಕ್ ಇಟ್ಕೊಂಡ್ರೆ ಕಷ್ಟ ಆಗ್ತದಲ್ಲ, ಏಕೆ ಇವರು ಸಿಟಿಯಲ್ಲಿದ್ದ ಅಭ್ಯಾಸ ಆಗಿಬಿಟ್ಟಿತ್ತು. ಅದರಿಂದ ಒಂದು ಚಾಕ್ ತಗೊಂಡು ಬಿಟ್ಟು ಬಿಟ್ಟರೆ ಚಾಕು ತರಕಾರಿ ಕಲ್ಲವೇ ನಾವು ಬಳಸ್ತೀವ, ನಾವು ಅಹಿಂಸಾವಾದಿಗಳು, ದೀಕ್ಷ ತಗೊಂಡಿದ್ದೀವಿ, ಅಹಿಂಸಾ ನಾವೇನು ಸಿಟ್ಟು ಮಾಡಿಕೊಳ್ಳಲ್ಲ ಎಂದು ಚಾಕ್ ಇಟ್ಕೊಂಡ. ಒಂದು ಸಲ ಆಯಿತು, ಯಾವುದೋ ತರಕಾರಿಗೆ ಕಳೆದೇನು ಹಣ್ಣುಗಳಿಗೆ ಬಳಸಿದ. ಒಂದು ದಿವಸ ಯಾವುದೋ ಒಂದು ಬಂತು, ಯಾವುದೋ ಪ್ರಾಣಿ ಒಳಗೆ ಬಂತು. ಆವಾಗೇನು ಮಾಡಿದ? ಕೋಲಿನಿಂದ ಏನೋ ಶಬ್ದ ಮಾಡಿದ. ಹೋ, ಈಗ ಸುಮ್ಮನೆ ಇದೆಲ್ಲ ತೋರಿಸಿದ್ದ, ಹೋಯಿತು. ಇನ್ನೊಂದು ಸಲ ಬಂತು, ಇನ್ನೊಂದು ಸಲ ಬಂತಾಗ ಕೋಲಿನಿಂದ ಹೋಗುತ್ತಾ ಇಲ್ಲ, ಏನು ಮಾಡಬೇಕು? ಕತ್ತಿ ತೋರಿಸಿದ್ದ. ಇನ್ನೊಂದು ಸಲ ನಿಜವಾಗಿ ಒಳಗೆ ಬಂತು, ಗುಡಿಸೆ ಒಳಗೆ. ಆವಾಗೇನು ಮಾಡಬೇಕು? ಚಾಕು ಇದೆಲ್ಲ ಬಳಸಿ ಅದನ್ನು ಸಾಯಿಸಬಿಟ್ಟ. ಆಯಿತಾ, ಈಗ ಇದು ಪರೀಕ್ಷಕ್ಕೋಸ್ಕರ. ಆವಾಗ ತೋರಿಸಿದ್ದನ್ನು ನೋಡಿ, ಚಾಕು ಇಟ್ಕೊಂಡ್ರೆ ಯಾವಾಗಲೂ ಮೂಡ್ ಬರುತ್ತದೆ, ಬಳಸಬೇಕನ್ಸುತ್ತದೆ. ಸೀತಮ್ಮ ಹೇಳ್ತಾರೆ ನೋಡಿ, ನೀವು ಧನುರ್ಬಾಣ ಇಟ್ಕೊಂಡರೆ ಯಾರೇ ಸ್ವಲ್ಪ ತೊಂದರೆ ಕೊಟ್ಟರೆ ಸಹಿಸ್ಕೊಳ್ತೀರಿ, ಸ್ವಲ್ಪ ಹೆಚ್ಚು ತೊಂದರೆ ಕೊಟ್ಟರೆ ಧನುರ್ಬಾಣ ಇದ್ದೇ ಇದೆ, ಏಕೆ ಸಹಿಸ್ಕೊಳ್ಳುವುದು ಎಂದು ನಿಮಗೆ ಬುದ್ಧಿ ಬರುತ್ತದ ಅಲ್ಲವೇ? ಧನುರ್ಬಾಣ ಇರುವಾಗ ಸುಮ್ಮನೆ ಸಹಿಸ್ಕೊಳ್ಳಬೇಕು ಯಾರಿಗೆ ಅನಿಸ್ತದೆ? ಊಟ ಇದೆ ತಿನ್ನುವುದಕ್ಕೆ, ಆದರೂ ಉಪವಾಸ ಮಾಡಬೇಕು ಯಾರಿಗಾದರೂ ಅನಿಸುತ್ತದೆ? ಹಬ್ಬ ಊಟ ರೆಡಿ ಇದೆ, ಬೇಕಾದರೆ ಮಾಡ್ಕೊಂಡು ತಿನ್ನಬಹುದೇ ಅನಿಸುತ್ತದೆ? ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತದೆ ಅಲ್ಲವೇ, ತಿನ್ನಬೇಕನ್ಸಲ್ಲವ? ಹಾಗೆ ಅನಿಸುತ್ತದೆ. ಅದರಿಂದ ಸೀತಮ್ಮ ಒಂದು ದೊಡ್ಡ ಕಥೆ ಹೇಳ್ತಾರೆ ನೋಡಿ, ನೀವು ಮಾಡುತ್ತಿದ್ದ ತಪ್ಪು. ಎರಡನೇದು ಹೀಗೆ ಇಟ್ಕೊಂಡರೆ ಒಬ್ಬನ ಹೀಗೆ ತಪಸ್ವಿ ಇಟ್ಕೊಂಡನಂತೆ, ನಂತರ ಜಾರಿ ಹೋಗಿ ಹಿಂಸಾತ್ಮಕನಾಗೇ ಬಿಟ್ಟ, ಪಾಪಿ ಆಗೇ ಬಿಟ್ಟ, ಹಿಂಸೆ ಮಾಡೇ ಬಿಟ್ಟ. ಅವರು ಮಾಡಿರುವ ತಪಸ್ಸೆಲ್ಲ ವ್ಯರ್ಥವಾಯಿತು. ಅಹಿಂಸಾ ಆಗಿರಬೇಕು, ಅಹಿಂಸಾವಾದಿ ಆಗಿರಬೇಕು. ರಾಮಚಂದ್ರ ರಿಪ್ಲೈ ಹೇಳ್ತಾನೆ, ಒಳ್ಳೆಯದೇ, ನೀವು ನನಗೆ ಆಕ್ಷೇಪ ಮಾಡಿದ್ದಕ್ಕೆ ಒಳ್ಳೆಯದು. ಧರ್ಮ ಸಂದೇಹ ಹೀಗೆ ಚರ್ಚೆ ಮಾಡಿದ್ದರೆ ಯಾರು ತಪ್ಪು ಯಾರು ಒಪ್ಪು ಗೊತ್ತಾಗ್ತದೆ, ಒಳ್ಳೆಯದು ನೀವು ಹೇಳಿದ್ದು. ರಾಮಚಂದ್ರ ಹೇಳ್ತಾನೆ, ಇದೆಲ್ಲ ನಾನು ಯೋಚನೆ ಮಾಡಿಕೊಂಡೇ ಬಂದೆ, ನಾನು ಎಲ್ಲ ತ್ಯಾಗ ಮಾಡಿಬಿಟ್ಟೆ, ಧರ್ಮವನ್ನು ಮಾತ್ರ ಬಿಟ್ಟಿಲ್ಲ. ಈ ಧನುಸ್ಸು ನನ್ನ ಆತ್ಮರಕ್ಷಣೆಗೋಸ್ಕರ ಬಳಸಲ್ಲ, ಇದು ಧರ್ಮರಕ್ಷಣ. ಕಷ್ಟದಲ್ಲಿರುವವರು ಸಜ್ಜನರು, ಧರ್ಮಾತ್ಮರಿಗೆ ಅನ್ಯಾಯವಾದರೆ ಅವರ ಪರವಾಗಿ ಬಳಸ್ತೀನಿ ಅಷ್ಟೇ, ನನಗೋಸ್ಕರ ಬಳಸಲ್ಲ. ಆದ್ದರಿಂದ ನಾನು ತಪಸ್ವಿ ಆಗ್ತೀನಿ, ಸನ್ಯಾಸಿ ಆಗ್ತೀನಿ, ಎಲ್ಲ ನನ್ನ ಭೋಗಗಳು ಬಿಡ್ತೀನಿ, ಧರ್ಮರಕ್ಷಣಕ್ಕೆ ಆಯುಧ ಇಟ್ಕೊಳ್ಳೋದು ಮಾತ್ರ ಬಿಡಲ್ಲ. ನೋಡಿ, ತ್ಯಾಗ ಸನ್ಯಾಸಿ ಅಂದರೆ, ತಪಸ್ವಿ ಅಂದರೆ, ಮಿಕ್ಕದೆಲ್ಲ ಬಿಡ್ತೀನಿ, ಭೋಗ ಬಿಡ್ತೀನಿ, ಬೊಮ್ಮೇಲೆ ಮಲ್ಕೊಳ್ತೀನಿ, ಗೆಡ್ಡೆ ಗೆನಸು ತಿಂತೀನಿ, ಧನುಸ್ಸು ಮಾತ್ರ ಬಿಡಲ್ಲ. ಏಕೆ? ದುರ್ಜನರನ್ನು ಶಿಕ್ಷಿಸುವುದಕ್ಕೆ ಮಾತ್ರ ಬಿಡಲ್ಲ. ನಮ್ಮ ಜನರೇನು ಹೇಳಿದ್ದಾರೆ, ಅಡುಗೆ ಮಾತ್ರ ಚೆನ್ನಾಗಿ ಮಾಡಿಕೊಂಡು ತರ್ತೀವಿ, ಮಾತ್ರ ಧನುಸ್ಸು ಮಾತ್ರ ಹಿಡ್ಕೊಳ್ಳಲ್ಲ, ಉಲ್ಟಾ ಮಾಡಿಬಿಟ್ಟು. ಅದಕ್ಕೋಸ್ಕರನೇ ಹಿಂದೂ ಧರ್ಮ ಇಷ್ಟು ದುರ್ಗತಿ ಪಾಲಾಯಿತು. ಸಾವಿರ ಸಾವಿರ ವರ್ಷದಿಂದ ದುರ್ಗತಿ ಆಗಿದ್ದಕ್ಕಿದೆ ಕಾರಣ. ಅಸ್ತ್ರ ಮೊದಲು ರಕ್ಷಣಕ್ಕಿರಬೇಕು. ಏಕೆ? ಇವರೆಲ್ಲರೂ ರಾಕ್ಷಸರು, ಇಡೀ ಪ್ರಪಂಚ ನಾಶ ಮಾಡಿದ್ದಾರೆ ಎರಡು ಮತಗಳು, ಈ ಕಮ್ಯುನಿಸಂ ಇಡೀ ಪ್ರಪಂಚ ಸರ್ವನಾಶನ ಮಾಡಿದ್ದಾರೆ, ನಮಗೆ ಗೊತ್ತೇ ಆಗಲಿಲ್ಲ. ನಾಸ್ತಿಕತೆ ಬಂದುಬಿಟ್ಟಿದೆ. ಅದರಿಂದ ನೋಡಿ, ಈಶ್ವರ, ಜಗತ್ತು, ಜೀವ, ಜೀವನ ಕುರಿತು ಪ್ರಾಣಿಗಳಲ್ಲಿ ಜೀವನಿಲ್ಲ ಅಂತೆ, ಮರಗಿಡಗಳಲ್ಲಿ ಜೀವ ಇಲ್ಲ. ಪ್ರಾಣಿಗಳನ್ನು ಹೇಗೆ ಮಾಡ್ತಾರೋ ಗೊತ್ತಾ? ಹಸುಗಳನ್ನು ಬದುಕಿರುವಾಗ ಕಟ್ಟು ಹಾಕಿ ಅವರನ್ನು ಚರ್ಮ ಕಿತ್ತುತ್ತಾರೆ. ಚರ್ಮ ಕಿತ್ತುವುದೇ ಅಲ್ಲ, ಬೇಕು ಬೇಕೆಂದು ಹೊಡೆಯುತ್ತಾರೆ ಅದಕ್ಕೆ, ಏಕೆಂದರೆ ಅದರಲ್ಲಿ ಆತ್ಮ ಇಲ್ಲ. ಎಷ್ಟು ಕ್ರೂರಾದ ಬಾ ಕೀ 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 ಎಂದು ಕೀರ್ಚಿ 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 ಪ್ರಾಣ ಬಿಡುತ್ತದೆ. ಅದು ನೋಡುತ್ತಾ ಇದ್ದರೆ ಪ್ರಾಣಗಳನ್ನು ನೋಡಿದ್ರೆ ಭಯಂಕರವಾಗ್ತದೆ ನಮಗೆ. ನಿಮಗೆ ಒಂದು ದಿವಸವರೆಗೂ ನಿದ್ದೆ ಬರಲ್ಲ, ಊಟ ಹೋಗಲ್ಲ, ಅಷ್ಟು ಭಯಂಕರ ಆಗ್ತದೆ, ಅಷ್ಟು ಹಿಂಸೆ. ಇದು ಸಾಮಾನ್ಯವಾಗಿ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರೆಲ್ಲ ಒಬ್ಬೊಬ್ಬರು ರಾಕ್ಷಸರಾಗಿದ್ದಾರೆ, ಮನುಷ್ಯ ಭಕ್ಷಕರ ಹಾಗೆ ರಾಕ್ಷಸರಾಗಿದ್ದಾರೆ. ಏಕೆ ಹೀಗೆ ಮಾಡ್ತಾರೆ? ಎರಡು ಮತಗಳು ಹೀಗೆ ಮಾಡ್ತಾರೆ. ಏಕೆ ಅಂದರೆ ಅವ್ರ ಪುಸ್ತಕದಲ್ಲಿ ಹಾಗೆ, ಅವರು ಮೊದಲಿನಿಂದ ಹಾಗೆ ಮನುಷ್ಯರನ್ನು ಕ್ರೂರವಾಗಿ ಸಾಯಿಸ್ತಾರೆ ಗೊತ್ತಾ? ಕ್ರೂರವಾಗಿ ಅರ್ಧ ಸಾಯಿಸಿ ಸ್ವಲ್ಪ ಕಿತ್ತು ಹಾಕಿ ಅಲ್ಲಿ ಬಿಸಾಕ್ತಾರೆ. ಶಿವಾಜಿ ಮಗ ಇದ್ದಾನೆ ಗೊತ್ತಾ? ಶಂಭಾಜಿ ಎಂದು.
ಅವರು ಬಂದಾಗ ಅವರನ್ನು ಇಡಿಯ ಚರ್ಮ ಕಿತ್ತು ವಾರ ದಿವಸ ಇಟ್ಟರು. ಹಾಗೆ ಇಡಿಯ ಚರ್ಮ ಕಿತ್ತರು, ಭಯಂಕರ ನೋವು, ಕಣ್ಣುಗಳನ್ನು ಕಿತ್ತರು, ಕಣ್ಣುಗಳನ್ನು ಕಿತ್ತಿದ್ದಾರೆ. ನೋವು ನೋವು, ಭಯಂಕರ ನೋವು ಆಗ್ತದೆ ಗೊತ್ತಾ, ಔಷಧಿ ಇಲ್ಲ, ಹಾಗೆ ಇರು, ರಕ್ತ ಸೋರ್ತಾ ಇದೆ, ಭಯಂಕರ ನೋವು. ಚರ್ಮ ಕಿತ್ತಿದ್ದಾರೆ, ಮತ್ತೆ ಈ ಬೆರಳು ಕಿತ್ತುತ್ತಾರೆ, ಹಾಗೆ ಇರು, ಮತ್ತೆ ನಾಳೆ ದಿವಸ ಇನ್ನು ಸ್ವಲ್ಪ, ನಾಳೆ ದಿವಸ ಇನ್ನೂ ಸ್ವಲ್ಪ ಕತ್ತರಿಸು. ಇದೇನಪ್ಪ ಪ್ರಪಂಚದಲ್ಲಿ ಹೀಗೆ ಯಾರಾದರೂ ಮಾಡಿದ್ರೆ ಊಹಿಸಿಕೊಂಡಿದ್ದೀರಾ? ಈಗ ಅವರೇ ಮಾಡ್ತಾರೆ. ಏಕೆ? ಒಂದು ದೇಶದಲ್ಲಿ, ಈಗ ಇದೆ ಹೆಸರು ಹೇಳಲ್ಲ ದೇಶದ ಹೆಸರು, ಆ ತಾಯಿಯಿಂದ ಮಗುವನ್ನು ಕಿತ್ಕೊಂಡರು, ಮಗುವನ್ನು ಅವರು ಎದುರಾಗಿ ಸಾಯಿಸಿಬಿಟ್ಟರು. ಕಂಸ ಮಾಡಿದೆ ನೋಡಿ, ಕಲ್ಲಿಗೆ ಹೊಡೆದುಬಿಟ್ಟು ತಾಯಿಯನ್ನು ಜೈಲಿಗೆ ಹಾಕಿದ್ದರೆ 3 ದಿವಸ ಊಟ ಇಲ್ಲ, ಭಯಂಕರವಾಗಿ ಹಸಿವಾಗ್ತಾ ಇದೆ, ಕೈ ಕಾಲು ಎತ್ತಕ್ಕಾಗ್ತಾ ಇಲ್ಲ, ಅಷ್ಟು ಹತಿವಾಗ ಹೊರಗೆ ಆವಾಗ ಜೈಲು ಬಿಡಿಸಿ ಊಟ ಕೊಟ್ಟರು. ಅವರಿಗೆ ತಡ್ಕೊಳ್ಳಕ್ಕಾಗ್ತಾ ಇಲ್ಲ, 3 ದಿವಸ 3 ರಾತ್ರಿ ಭಯಂಕರ ಹಸಿವಾಗ್ತಾ ಇದೆ. ಏನು ಕೊಟ್ಟರೋ ಅದು ಸ್ವಲ್ಪ ತಿಂದರು. ತಿಂದ ನಂತರ ಹೇಳಿದ್ದರು, ನಿಮ್ಮ ಮಗುವನ್ನು ಸಾಯಿಸಿ ಆ ಮಗುವನ್ನು ಅಡಿಗೆ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ಹಾಗು ಅದೇ ತಿಂದ. ಅವಳಿಗೆ ಮಾನಸಿಕವಾಗಿ ಎಷ್ಟು ಭಯಂಕರ ದುಃಖವಾಗಬೇಕು. ಇದು ಈ ತರಹ ಮಾಡಬೇಕು ಎಂದು ಎಲ್ಲಿದೆ, ಯಾರು ಉಪದೇಶ ಮಾಡಿದ್ದರು ಗೊತ್ತಾ? ಬೈಬಲ್ನಲ್ಲಿದೆ ಉಪದೇಶ, ಹೀಗೆ ಮಾಡು ಎಂದು. ಚೆನ್ನಾಗಿದೆ, ಎಲ್ಲ ಮತಗಳು ಸಮಾನ, ಚೆನ್ನಾಗಿದೆ. ಈಗಲೂ ಮಾಡ್ತಾ ಇದ್ದ, ಈಗಲೂ ಇದೇ ಬುದ್ಧಿ, ಇದೇ ಹಿಂಸ, ಇದೇ ಕ್ರೂರತ. ಆದ್ದರಿಂದ ಜೀವ ಅಂದರೆ ಮನುಷ್ಯರಲ್ಲೇ ಜೀವ ಇದ್ದಾನೆ, ಇನ್ನೊಬ್ಬರಲ್ಲಿಲ್ಲ. ಇನ್ನೊಂದು, ಅವರ ಮತಕ್ಕೆ ಸೇರಿದವರೇ ದೈವ ಭಕ್ತರಂತೆ, ಮಿಕ್ಕ ಜನರೆಲ್ಲ ಸೈತಾನು ಭಕ್ತರಂತೆ, ನಾವೆಲ್ಲರೂ ಸೈತಾನು ಭಕ್ತರಂತೆ. ಅದರಿಂದ ನಮ್ಮನ್ನು ಎಷ್ಟು ಸಾಯಿಸಿದ್ದರೂ ಪಾಪ ಇಲ್ಲ ಅಂತ ಭಗವಂತ ಮೆಚ್ಚುತ್ತಾನೆ. ನಮ್ಮನ್ನು ಹಿಂಸೆ ಮಾಡಿದ್ದರೆ, ಹೆಚ್ಚಿನ ಹಿಂಸೆ ಮಾಡಿದ್ದರೆ ಅವರ ದೇವರು ಮೆಚ್ಚುತ್ತಾರಂತೆ, ತುಂಬ ಸಂತೋಷ ಪಟ್ಕೊಳ್ತಾನಂತೆ. ಹೀಗೆ ಮಾಡು ಎಂದು ಹೇಳ್ಕೊಡ್ತಾನೆ ಅವನೇ ದೇವರು. ಈ ದೇವರನ್ನು ಏನು ಹೇಳಬೇಕು, ಅವನು ದೇವನನ ರಾಕ್ಷಸನ? ನಿಮಗೆಲ್ಲ ದೇವರೇ ಕಂಡು ಬರ್ತಾ ಇದ್ದ. ಎಷ್ಟು ಮೂರ್ಖರನ್ನು ನೋಡಿದ್ದೀನಿ ನಾನು, ಬ್ರಾಹ್ಮಣರನ್ನೇ ನೋಡಿದ್ದೀನಿ, ಓ ಎಲ್ಲ ಮತಗಳು ಸಮಾನ, ಸನ್ಯಾಸಿಗಳನ್ನೇ ನೋಡಿದ್ದೀನಿ. ನನಗೆ ಇಂಟಿಮೇಟ್ ಹತ್ತಿರವಾಗಿ ಗೊತ್ತು, ಯೇಸು ಭಕ್ತನಿಂದೊಂದು ರಾಕ್ಷಸ ನೋಡಿದ್ದೀನಿ. ಅವನು ಬ್ರಾಹ್ಮಣ, ಅವರ ಅಪ್ಪ ಅತ್ಯಂತ ಸಾಂಪ್ರದಾಯಿಕ, ಅವನು ಯೇಸು ಭಕ್ತನಾಗಿ ಈಗಲೂ ತಿರುಗುತ್ತಾ ಇದ್ದಾನೆ. ಯೇಸು ಭಕ್ತನಾಗಿ ಈಗಲೂ ತಿರುಗುತ್ತಾ ಇದ್ದಾನೆ ಪರಮ ಪಾಪಾತ್ಮ. ಅವರು ಸನ್ಯಾಸಿ, ನನಗೆ ಅತ್ಯಂತ ಸನ್ನಿಹಿತ ಮಿತ್ರ, ನನಗೆ ಗೊತ್ತು. ಬಟ್ ಇಂಥ ಪಾಪಾತ್ಮರೇ ಸನ್ಯಾಸಿಗಳಾಗಿ ಜಗದ್ಗುರುಗಳಾಗಿದ್ದಾನೆ. ಅಮ್ಮ ಇಡೀ ಪ್ರಪಂಚ ಭಾರತ ದೇಶ ಎಲ್ಲ ತಿರುಗುತ್ತಾನೆ, ಅವರನ್ನು ದೊಡ್ಡ ಗುರುಗಳೆಂದು ಹೇಳ್ತಾರೆ. ಅವನಿಗೆ ಇದೇ ಪಾಪಾತ್ಮ. ಯೇಸು ಭಕ್ತ, ಯೇಸು ಎಲ್ಲ ಕಡೆ ಹೇಳ್ತಾನೆ, ವೇದಾಂತ ಹೇಳ್ತಾನೆ, ಬಟ್ ಯೇಸು ಭಕ್ತ. ಏನು ಹೇಳಬೇಕು, ಹಿಂದೂಗಳಷ್ಟು ಪಾಪಾತ್ಮರು ಯಾರೂ ಇಲ್ಲ, ಗುರುಗಳಲ್ಲೇ ಪಾಪಾತ್ಮರಿದ್ದಾರೆ, ಮಹಾಮಹಾ ಪಾಪಾತ್ಮರು. ಭಯಂಕರ ಹಿಂಸ, ಶತ್ರುಗಳಿಗೆ ಕಂಸನಿಗೆ ಅನುಕೂಲವಾಗಿ ಜನರನ್ನು ಹಿಂಸೆ ಮಾಡುವರಷ್ಟಿದ್ದಾರೆ. ಹಾಗೂ ಹಾಗೆ ಭಯಂಕರ ದುಷ್ಟರು. ಆದ್ದರಿಂದ ಈಗ ಜಗತ್ತು, ಜಗತ್ತಂದರೆ ಜಡ. ಜಡ ಅಂದರೆ ಏನು? ಮರಗಳನ್ನು ಕಿತ್ತಬಹುದು, ಪ್ರಕೃತಿಯನ್ನು ನಾಶ ಮಾಡಬಹುದು. ನಾವು ಪ್ರಕೃತಿಯನ್ನು ನಾಶ ಮಾಡಲಿಲ್ಲ, ನದಿಗಳನ್ನು ನಾಶ ಮಾಡಲಿಲ್ಲ, ಬೆಟ್ಟಗಳನ್ನು ನಾಶ ಮಾಡಲಿಲ್ಲ. ಮಣ್ಣು ಪವಿತ್ರವಾಗಿ ನೋಡಿದ್ದರು, ಮಣ್ಣು ಅಪವಿತ್ರ ಮಾಡಬಾರದು. ಮರಗಿಡಗಳನ್ನು ನಾಶ ಮಾಡಬಾರದು, ಏಕೆ ಅದರಲ್ಲಿ ದೇವತಾ ಇದ್ದಾನೆ, ನದಿಗಳಲ್ಲಿ ದೇವತಾ ಇದ್ದಾನೆ, ಸಮುದ್ರದಲ್ಲಿ ದೇವತಾ. ಇವರೆಲ್ಲ ಮೀನುಗಳು ಪಕ್ಷಿಗಳು ಎಲ್ಲರನ್ನು ಭಯಂಕರವಾಗಿ ಹಿಂಸಿಸಿದ್ದಾರೆ, ಏಕೆ ಅದರಲ್ಲಿ ಏನಿಲ್ಲವಲ್ಲ, ಆತ್ಮನೇ ಇಲ್ಲ. ಅದರಲ್ಲಿ ಆತ್ಮ ಇಲ್ಲ ಎಂಬುದೂ ಒಂದು ನಾಸ್ತಿಕ ಬುದ್ಧಿ. ನಮ್ಮ ಆಸ್ತಿಕತಾ ಅಂದರೇನು? ದೇವರಿದ್ದಾನೆ ಎಂದು ಒಪ್ಪಿಕೊಂಡರೆ ಆಸ್ತಿಕ, ಅದೇನಲ್ಲ. ನಮ್ಮ ಹಿಂದೂ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಆಸ್ತಿಕ ಅಂದರೆ ದೇವನನ್ನು ಒಪ್ಪಿಕೊಳ್ಳುವುದೇ ಅಲ್ಲ, ದೇವನು ಸರ್ವವ್ಯಾಪಕ ಎಂದೊಪ್ಪಬೇಕು, ಆವಾಗಲೇ ಆಸ್ತಿಕ. ದೇವನು ಸ್ವರ್ಗದಲ್ಲಿದ್ದಾನೆ ಅಂದರೆ ನಾಸ್ತಿಕ. ನಾನು ಹೇಳ್ತಾನೆ ಇದ್ದೀನಿ, ಯಾವ 2 ವಿದೇಶಿ ಮತಗಳು ದೇವರು ಸ್ವರ್ಗದಲ್ಲಿದ್ದಾನೆ, ನಾವು ದೇವರನ್ನು ನಂಬಿತೀವಿ ಅಂದರೆ ನೀವು ನಾಸ್ತಿಕನೇ. ನಾನು ನಾಸ್ತಿಕ ಒಪ್ಪೋದಲ್ಲ, ರಾಕ್ಷಸನೇ. ನೀವು ರಾಕ್ಷಸ, ನೀವು ನಾಸ್ತಿಕ, ಆಸ್ತಿಕನಲ್ಲವೇ ಅಲ್ಲ. ದೇವನು ಸರ್ವವ್ಯಾಪಕನಾಗಿದ್ದಾನೆ ಎಂದು ಒಪ್ಪಿದರೆ ಮಾತ್ರ ಸಾತ್ವಿಕ ಆಗುತ್ತಾನೆ, ಆಸ್ತಿಕನಾಗುತ್ತಾನೆ. ಹಾಂ, ಅಷ್ಟುವರೆಗೆ ಆಸ್ತಿಕ ಆಗಲ್ಲ. ಆತ್ಮ ಅಂದರೆ ಏನು? ಪ್ರಾಣಿಗಳಲ್ಲಿ, ಮರಗಿಡಗಳಲ್ಲಿ, ಮನುಷ್ಯರಲ್ಲಿ, ಪಿತೃನಲ್ಲಿ, ದೇವರಲ್ಲಿ, ಎಲ್ಲರಲ್ಲಿ ಜೀವ ಇದ್ದಾನೆ. ಎಲ್ಲರಲ್ಲಿ ಜೀವ ಇದ್ದಾನೆ ಅಂದರೆ ಅರ್ಥವೇನು? ಅರ್ಥವೇನು? ಹಾಂ,
ಅದು ನಿಜ. ಅಂದರೆ ಎಲ್ಲರ ಆತ್ಮರಲ್ಲಿ ಜೀವ ಇದ್ದಾನೆ ಅಂದರೆ ಯಾರನ್ನು ಹಿಂಸೆ ಮಾಡಿದ್ದರೂ ಪಾಪವೇ ಅಂತ ಅರ್ಥ. ಅದ ಅರ್ಥ. ಅವರೇನು ಹೇಳ್ತಾರೆ, ಅವರಲ್ಲಿ ಆತ್ಮ ಇಲ್ಲ ಅಂದರೆ ಅರ್ಥವೇನು, ಅವನು ಹಿಂಸೆ ಮಾಡಬಹುದು, ನಮಗೇನಿಲ್ಲ, ಪಾಪ ಮಾಡುವುದಕ್ಕೆ ಇದು ಪರ್ಮಿಷನ್ ಆಗಿಬಿಟ್ಟಿತ್ತು ಅವರ ಆತ್ಮ ಇಲ್ಲ ಎನ್ನುವುದು. ಜೀವನದಲ್ಲಿ ಆತ್ಮ ಇಲ್ಲ, ಹಿಂದೂಗಳಲ್ಲಿ ಆತ್ಮ ಇದ್ದರೆ ಅವರು ಸೈತಾನ್ ಪೂಜಕರು, ಅದರಿಂದ ಅವರನ್ನು ಹಿಂಸೆ ಮಾಡಿದರೆ ಪಾಪ ಇಲ್ಲ. ಇದೇನು, ನೀವು ಪಾಪ ಮಾಡುವುದಕ್ಕೆ ಪರ್ಮಿಷನ್ಗೋಸ್ಕರ ಈ ತಪ್ಪು ಸಿದ್ಧಾಂತ, ತಪ್ಪು ಮತ ಬಂತು, ರಾಕ್ಷಸ ಮತ. ಏಕೆ ಪ್ರಾಣಿಗಳಲ್ಲಿ ಆತ್ಮ ಇಲ್ಲ, ಎಷ್ಟೋ ವರ್ಷಗಳು ಹೆಂಗಸರಲ್ಲಿ ಆತ್ಮ ಇಲ್ಲ, ಅವ್ರನ್ನ ಎಷ್ಟು ಹಿಂಸೆ ಮಾಡಿದ್ದರೂ ತಪ್ಪಿಲ್ಲ, ಎಷ್ಟು ಹಿಂಸೆ ಭಯಂಕರ ಹಿಂಸೆ ಮಾಡು ಪಾಪವೇ ಇಲ್ಲ, ಏಕೆ ಅವರಲ್ಲಿ ಆತ್ಮನೇ ಇಲ್ಲ. ಇದು ಇದೆಲ್ಲ ನಾಸ್ತಿಕತ. ಇದನ್ನು ಎಲ್ಲ ಮತಗಳು ಸಮಾನ ಹೇಳ್ತೀರ? ನಮ್ಮ ಜನರು ಆ ಮತಗಳನ್ನೇ ಓದುವುದಿಲ್ಲ, ಅದಕ್ಕೋಸ್ಕರ ಈ ಪಾಪ ಎಲ್ಲ ಓದದೆ ಕಣ್ಣು ಮುಚ್ಚಿಕೊಂಡು ಇಲ್ಲಿ ಓದಿದ್ದೆ ಅದು ಎಲ್ಲದು. ಇದು ಭಯಂಕರ ಪಾಪ. ಯಾರೇ ಪಂಡಿತರಾಗಲಿ, ಅವರ ಶಾಸ್ತ್ರದಲ್ಲಿ ಏನು ಹೇಳಿದೆ ತಿಳ್ಕೊಳ್ಳದೆ ಕಣ್ಣು ಮುಚ್ಚಿಕೊಂಡು ಅದು ಶ್ರೇಷ್ಠ ಮತ ಎಂದು ಹೇಳಿ ಪಾಪಾತ್ಮರನ್ನು ಮಹನೀಯರೆಂದು ಪ್ರಕಟಿಸುವುದು ದೊಡ್ಡ ಪಾಪ. ನಮ್ಮ 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 ಗುರುಗಳು ಮಾಡಿದ್ದು, ಭಾರತೀಯ ಗುರುಗಳು, ಭಯಂಕರ ಪಾಪ. ಆದ್ದರಿಂದ ಪ್ರಾಣಿಗಳಲ್ಲಿ ಆತ್ಮ ಇಲ್ಲ, ಮರಗಿಡಗಳಲ್ಲಿ ಇಲ್ಲ. ಆತ್ಮ ಇಲ್ಲ ಅಂದ್ರೇನು? ಪರಮಾತ್ಮ ಸರ್ವವ್ಯಾಪಕನಲ್ಲ. ಮರ ಗಿಡಗಳನ್ನು ಧ್ವಂಸ ಮಾಡು, ನಾಶ ಮಾಡು. ನಿಮ್ಮ ಮತಕ್ಕೆ ಸೇರಿದವರೇ ಅವರನ್ನೇ ಚೆನ್ನಾಗಿ ನೋಡ್ಕೋ, ಆವಾಗ ದೇವನು ಮೆಚ್ಚುತ್ತಾನೆ. ನಿಮ್ಮ ಮತಕ್ಕೆ ಸೇರದಿರನ್ನು ಎಷ್ಟಾದರೂ ಹಿಂಸೆ ಮಾಡು, ದೋಚ್ಕೋ, ಮರ್ಡರು, ರೇಪು ಏನಾದರೂ ಮಾಡು, ಎಷ್ಟು ಹಿಂಸೆ ಮಾಡಿದ್ದರೂ ನಿಮಗೆ ಪಾಪವೇ ಇಲ್ಲ. ಅಂದರೆ ಅರ್ಥವೇನಿದು? ಪಾಪ ಮಾಡುವುದಕ್ಕೆ ನಿಮ್ಮ ದೇವರೇ ಪರ್ಮಿಷನ್ ಕೊಡ್ತಾ ಇದ್ದಾನಲ್ಲ, ಇದೇನು ಹೇಳಬೇಕಿದು? ಅವರು ಸಜ್ಜನರು, ಧರ್ಮಾತ್ಮರು ಹೇಳಬೇಕಾ? ಅದು ಮತ ಎಂದು ಹೇಳಬೇಕಾ? ಭಯಂಕರ ಭಯಂಕರ ರಾಕ್ಷಸ. ನಮ್ಮ ತಾಟಕೆ ಇಷ್ಟಿರಲಿಲ್ಲ. ತಾಟಕೆ ಇವಳಿಗಿಂತ ನೂರು ಪಟ್ಟು ಹೆಚ್ಚಿನವಳು. ಶೂರ್ಪಣಕಿ ಇವರಿಗಿಂತ ದೇವತಾ ಹೇಳಬೇಕು. ನಮ್ಮ ಕೆಲವರು ಹೇಳಿದ್ದರು, ನಮ್ಮ ಪುರಾಣಗಳೆಲ್ಲ ತಾಟಕಿ ಶೂರ್ಪಣಕ ನೋಡಿದ್ದರೆ, ಅವರನ್ನು ಹೋಲಿಸಿ ನೋಡಿದ್ದರೆ ಇವರು ದೇವರಾಗಿ ಕಂಡು ಬರ್ತಾರೆ. ನಮ್ಮ ಕಂಸ ರಾವಣ ಅವರು ದೇವರಾಗಿ ಕಂಡು ಬರ್ತಾರೆ. ಅದರಿಂದ ನಾವು ರಾಕ್ಷಸ ರಾಕ್ಷಸ ಹೇಳಿದ್ದರೂ, ರಾಕ್ಷಸರಾದರೂ ಮಾನವತಾ ಭಾವ ಇದೆ, ರಾಕ್ಷಸರಿಗಾದರೂ ಹೃದಯ ಇದೆ. ನಮ್ಮ ರಾಕ್ಷಸರು ಸಜ್ಜನರು ಅನಿಸುತ್ತಾರೆ. ಅವರನ್ನು ಏನು ಪದ ಬಳಸಬೇಕು, ಪದನೇ ಇಲ್ಲ ಅಷ್ಟು ರಾಕ್ಷಸ. ರಾಕ್ಷಸ ಪದನೂ ಸೌಮ್ಯವಾಗಿ ಬಿಟ್ಟಿದೆ. ಅದಕ್ಕಿಂತ ಕ್ರೂರಾತ್ಮರು, ಭಯಂಕರ ಕ್ರೂರಾತ್ಮರು. ಆದರೂ ಅವರೆಲ್ಲರೂ ಸಜ್ಜನರು ಅಂದರೆ ಹೇಳಿದ್ದರೆ ಏನರ್ಥಪ್ಪ, ಏನರ್ಥ? ಆದ್ದರಿಂದ ಅವರು ನಾಸ್ತಿಕರೇ. ನಮ್ಮ ಸಮುದ್ರವೂ ದೇವತ, ಪೃಥ್ವಿ ದೇವತ, ಅಗ್ನಿ ದೇವತ, ವಾಯು ದೇವತ, ದೇವತೆಗಳ ಜೊತೆಗೆ ಮಾತಾಡಬಹುದು ಅಲ್ಲವೇ ಗೊತ್ತಾ? ನಿಮ್ಮ ಮನಸ್ಸು ಶುದ್ಧವಾದರೆ ಮಾತಾಡಬಹುದು, ಇಲ್ಲದಿದ್ದರೆ ಎಲ್ಲರನ್ನೂ ಧ್ವಂಸ ಮಾಡ್ತಾರೆ. ಅವರು ಮನುಷ್ಯರಲ್ಲ, ಭೂತ ಪ್ರೇತಗಳು ಎಂದು ಹೇಳಬೇಕು ಅಷ್ಟೇ. ಭೂತ ಪ್ರೇತಗಳು ಅವ್ರ ಮತನೇ ಅಂಥದ್ದು, ಭೂತ ಪ್ರೇತಗಳ ಮತ ಭಯಂಕರವಾಗಿ. ಆದ್ದರಿಂದ ನೋಡಿ, ಸಮುದ್ರ ಮಾತಾಡ್ತಾನೆ, ಟೈಮ್ ಆಯಿತು ಅಲ್ಲವೇ? ಸಮುದ್ರ ಮಾತಾಡಬೇಕು ಹೊತ್ತಿಗೆ. ಸಮುದ್ರ ಮಾತಾಡ್ತದ? ಇಷ್ಟೆಲ್ಲ ಏಕೆ ಹೇಳಬೇಕಂದ್ರೆ, ಆಧುನಿಕ ಕಾಲೇಜು ಹುಡುಗರು ಹೇಳ್ತಾರೆ, ಅವ್ರಿಗೆ ಅವ್ರ ಜೊತೆಗೆ ಮಾತಾಡ, ಓ ಅಂಧವಿಶ್ವಾಸ ನಿಮ್ಮದು, ನಿಮ್ಮದು ಮತವೇ ಅಲ್ಲ, ನಿಮ್ಮದೆಲ್ಲ ಅಂಧವಿಶ್ವಾಸ, ಏನು ಮತವೇ ಅಲ್ಲ. ಅವರು ಹೇಳ್ಪಡ್ತಾರೆ, ನಮ್ಮದೇ ಮತ ನೋಡಿ, ಗಾಡ್ ನಮ್ಮ ಗಾಡ್ ಮೇಲೆ ಸ್ವರ್ಗದಲ್ಲಿದ್ದಾನೆ, ಇದೆಲ್ಲ ಜಡವಸ್ತುಗಳು, ಇದೆಲ್ಲ ಜಡವಸ್ತು, ನೀವು ಜಡವಸ್ತುವನ್ನು ಪೂಜೆ ಮಾಡ್ತಾ ಇದ್ದೀರಿ, ಹೀಗೆ ಮಾತಾಡ್ತಾರೆ. ನಮಗೆ ಜಡವಸ್ತುಗಳಲ್ಲ, ಜಡವಸ್ತು ಇದು, ಜಡವಸ್ತು ಅಂದರೆ ಇಲ್ಲದ್ರೆ ಏನಿದೆ ಕಲ್ಪನಾ ಇದು, ನೀವಿದನ್ನು ಭಗವಂತ ತಿಳ್ಕೊಂಡಿದ್ದೆ, ನಿಮ್ಮ ಊಹ ಅದರಲ್ಲೇನಿದೆ, ಹೀಗೆ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಬೇಕಾಯ್ತು ನಾನು, ಇಷ್ಟೆಲ್ಲ ಹೇಳಿದ್ದೇಕೆ? ದೇವತಾ ಪ್ರತಿಯೊಂದಿನಲ್ಲಿದ್ದಾರೆ, ಮಾತಾಡಬಹುದು. ರಮಣ ಮಹರ್ಷಿ ಹೇಳಿದ್ದಾರಲ್ಲ, ದೇವತರಿದ್ದಾರೆ, ಬೆಟ್ಟದಲ್ಲಿದ್ದಾರೆ. ಅರುಣಾಚಲ ಪರ್ವತಕ್ಕೆ ಶಿವ ಎಂದು ಹೇಳಿದ, ನಾನು ನೋಡ್ತೀನಿ, ಮಾತಾಡ್ತಾ ಇದ್ದೀನಿ, ಕಂಡು ಬರ್ತಾನೆ ಎಂದು ಹೇಳಿದ. ಯೋಗಿಗಳಿಗೆ ಸಿದ್ಧಪುರುಷರಿಗೆ ಕಂಡು ಬರ್ತಾರೆ. ನದಿ ಸಮುದ್ರ ಮಾತಾಡಬಹುದು, ಅವರು ದೇವತಾ ರೂಪರಿದ್ದಾರೆ, ನದಿಗೆ ಇದ್ದಾರೆ, ದೇವತಕ್ಕೆ ಇದ್ದಾರೆ. ಕೆಲವರಿಗೆ ಎಷ್ಟೋ ಜನರಿಗೆ ದರ್ಶನ ಕೊಟ್ಟರು, ಎಷ್ಟೋ ಜನರಿಗೆ ದರ್ಶನ ಕೊಟ್ಟರು, ಈಗಲೂ ಇದ್ದಾರೆ ದರ್ಶನ ಮಾಡಿಕೊಂಡವರು. ನದಿ ದೇವತೆಯನ್ನು, ಗಂಗಾ ನದಿಯನ್ನು ದರ್ಶನ ಮಾಡಿಕೊಂಡರು, ಮಾತಾಡಿದ್ದಾರೆ, ಇದ್ದಾರೆ. ಇದೆಲ್ಲ ಕಲ್ಪನೆ ತಿಳ್ಕೊಳ್ಳಬೇಡಿ. ಆದ್ದರಿಂದ ಭಗವಂತ ಸರ್ವವ್ಯಾಪಕ. ಪೃಥಿವಿ, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ದೇವರು. ಏಕೆ? ಇದೆಲ್ಲ ಸ್ಥೂಲ ಶರೀರ, ಇದರ ಹಿಂದೆ ದೇವತಾ ಇದ್ದಾನೆ. ಅದು ಇಲ್ಲ ಎಂದು ಹೇಳಿದ್ದೆಲ್ಲ ನಾಸ್ತಿಕ ಮತಗಳು.
ಈ ಮತಗಳೇ ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇವೆ. ಅದರಿಂದ ಸಮುದ್ರ ಮಾತಾಡಿದ್ದಾನೆ, ಏನು ಮಾತಾಡ್ತಾನೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.